ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ. ರೆಕಾರ್ಡ್ ಆಗ್ತಿದ್ಯಾ? ಓಕೆ ಬ್ರದರ್, ಆಗ್ತಿದೆ. ಓಕೆ, ಸರಿ, ರೆಕಾರ್ಡ್ ಆಗ್ತಿದೆ ಅನ್ಕೊಳ್ತಾ ಇದ್ದೀನಿ. ಸರಿ, ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಮತ್ತೊಂದು ದಿನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಪಾಠ ನಮ್ಗಿರೋದು ಇಬ್ರಿಯ ಪುಸ್ತಕದಲ್ಲಿರುವಂತಹ ಸ್ಟಡಿ ಮುಂದುವರಿತಾ ಇದೆ. ಅದರಲ್ಲಿ ನಾವು ಲಾಸ್ಟ್ ವೀಕ್ ಅಂದ್ರೆ ಕೊನೆಯ ಭಾಗವಾಗಿ ಯಾವ ಒಂದು ಪಾಠವನ್ನ ನೋಡಿದೀವಿ ಅಂತ ನೆನಪಿದೆಯಾ ನಿಮ್ಮೆಲ್ಲರಿಗೂ? ಹಾಂ ಬ್ರದರ್, ಇಬ್ರಿಯ 9:23-24 ವಾಕ್ಯ ಓದ್ತೀನಿ. ಓಕೆ, ಇಪ್ಪತ್ಮೂರು 23-24 ಆಗಿದೆಯಾ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಹಾಂ ಬ್ರದರ್, ಕಾಣಿಸ್ತಾ ಇದೆ. ಓಕೆ ಬ್ರದರ್, ಕಾಣಿಸ್ತದೆ. 22 ಗಂಟೆ ನಡಿದೀವಿ ಬ್ರದರ್. 22ರಿಂದ ಅಂದ್ರೆ ಇವತ್ತು ನಾವು ನೋಡ್ಬೇಕಾಗಿರುವಂತ ಭಾಗ 41. ಓಕೆ, ಸೊ ವಾಕ್ಯವನ್ನ ಓದೋಣ ಇಬ್ರಿಯದವರಿಗೆ. 9ನೇ ಅಧ್ಯಾಯ 23ನೇ ವಾಕ್ಯ. ಪರಲೋಕಕ್ಕೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ, ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಹೌದು ಅಲ್ವಾ? ಇದನ್ನೇ ಕೂಡ ನಾವು ಲಾಸ್ಟ್ ವೀಕ್ ಅಲ್ಲಿ ಆ ಕಂಟಿನ್ಯೂ ಪಾರ್ಟ್ ಅಲ್ಲಿ ಒಂದು ವಿಷಯವನ್ನ ನೋಡಿ, ನೀವು ಅದನ್ನ ಗಮನಿಸಿರ್ಬೋದು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಅನ್ನೋ ವಿಷಯವನ್ನ ಇಲ್ಲಿ ಅಂದ್ರೆ ದೇವರ ಮುಖ್ಯವಾದಂತ ಒಂದು ಉದ್ದೇಶದಲ್ಲಿ ಇರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಶುದ್ಧೀಕರಣ ಅಲ್ವಾ? ಹೋಳಿ, ಪರಿಶುದ್ಧ, ಶುದ್ಧ ಅನ್ನೋದು ತುಂಬಾ ಮುಖ್ಯವಾದಂತ ಅಲ್ವಾ? ಅದಕ್ಕೆ ತದ್ವಿರುದ್ಧವಾದಂತ ಪಾಪ, ಮತ್ತೆ ದೇವರಿಗೆ ತೋರಿಸಿದ ಅವಿಧೇಯತೆ ಎಲ್ಲ ಕೂಡ ಅದರಲ್ಲಿ ಬರುವಂತ ವಿಷಯವನ್ನು ನೋಡಿ. ಹಾಗಾಗಿ ಈ ಶುದ್ಧ ಅನ್ನುವಂಥದ್ದು ದೇವರು ಇಲ್ಲಿ ಯಾವಾಗಲೂ ಕೂಡ ಇಸ್ರೇಲ್ ಜನರಿಗಾಗ್ಲಿ, ಆತ್ಮಿಕ ಇಸ್ರೇಲ್ ಜನರಿಗಾಗ್ಲಿ ಮಾಂಸಿಕವಾದಂತಹ ಶುದ್ಧ ಆಚಾರಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ದೇವರು ಕೊಡ್ಲಿಲ್ಲ, ಅಂದ್ರೆ ಕೊಡ್ಲೇ ಇಲ್ಲ ಅಂತಲ್ಲ, ಕೊಟ್ಟಿದ್ರು. ಆದ್ರೆ ಅದ್ರ ಮುಖ್ಯವಾದ ಉದ್ದೇಶ ಏನಪ್ಪಾ ಇತ್ತು ಅಂದ್ರೆ ಮುಖ್ಯವಾಗಿ ಅವರು ತಮ್ಮ ಹೃದಯದಲ್ಲಿ ಶುದ್ಧೀಕರಣವನ್ನು ಹೊಂದೋದನ್ನ ಕಲಿಬೇಕನ್ನೋದು ಉದ್ದೇಶವಾಗಿತ್ತು. ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ಈ ಪಾಠವನ್ನು. ಅಂದ್ರೆ ಶುದ್ಧೀಕರಣಕ್ಕೆ ನಮ್ಗೆಲ್ಲ ಗೊತ್ತಿರೋದೇನಪ್ಪಾ ಅಂದ್ರೆ ಒಂದು ವಿಷಯನ, ಒಂದು ವಸ್ತುನ ಕ್ಲೀನ್ ಮಾಡೋದಕ್ಕೆ ನೀರಿರ್ಬಹುದು, ಬೇರೆ ಕೆಲವೊಂದು ವಿಷಯಗಳಿರ್ಬಹುದು, ಅದು ಶುದ್ಧೀಕರಣಕ್ಕೆ ಮೂಲ ಕಾರಣವಾಗುತ್ತೆ. ಆದ್ರೆ ರಕ್ತ ಎಲ್ಲಿ ಶುದ್ಧ ಮಾಡುತ್ತೆ ಅಂತ ಹೇಳಿದಾಗ, ಹಾಗಾಗಿ ಈ ವಿಷಯ ಯಾವುದಕ್ಕೆ ಅನ್ವಯವಾಗುತ್ತೆ ಅಂದ್ರೆ ಆತ್ಮಿಕ ಸಂಬಂಧಪಟ್ಟಂತ ವಿಷಯ. ಅಂದ್ರೆ ಇಸ್ರೇಲ್ ಜನರಿಗೆ ಏನಪ್ಪಾ ಆತ್ಮಿಕ ಸಂಬಂಧಪಟ್ಟಂತ ವಿಷಯ ಅಂತ ಹೇಳ್ಬೇಕಾದ್ರೆ ಅವರ ಮನಸ್ಸುಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಯಾವ ವಿಷಯ ನಡೆಸ್ತಾ ಇತ್ತೋ ಅದನ್ನ ದೇವ್ರು ಏನ್ ಮಾಡ್ತಿದ್ರೆ ಇಲ್ಲಿ ಇಂಪ್ಲಿಮೆಂಟ್ಸ್ ಮಾಡಿದ್ರು. ಅದನ್ನ ರಕ್ತಧಾರ ಇಲ್ಲದ ಅಂದ್ರೆ ರಕ್ತ ಚೆಲ್ಲಲ್ಪಡ್ಬೇಕು. ಕಾರಣ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ಒಂದು ಪ್ರಾಣಿ ಸಾಯ್ತಾ ಇದೆ ಅಂದ್ರೆ ಅದರ ಕಾರಣ ಏನಪ್ಪಾ ಅಂದ್ರೆ ನಾನು, ನನ್ನ ಒಂದು ತಪ್ಪಿಂದ, ನಾನ್ ಮಾಡಿದ ಪಾಪದಿಂದ ಏನೂ ತಿಳಿಯದ ಒಂದು ಮುಖ ಪ್ರಾಣಿ ಸಾಯ್ತಾ ಇದೆ. ಹಾಗಾಗಿ ನಾನು ಇವುಗಳನ್ನ ಬಿಟ್ಟು ನನ್ನ ಶುದ್ಧೀಕರಿಸ್ಬೇಕು ಅಂತ ಭಾವನೆ ಬರಬೇಕು, ಆ ಶುದ್ಧೀಕರಣದ ಕಡೆ ಹೋಗ್ಬೇಕು, ದೇವರ ಸನ್ನಿಧಿಗೆ ಬಂದು ನನ್ನಲ್ಲಿ ಪಾಪವಿದೆ ಅನ್ಬಿಟ್ಟು ದೂರ ಹೋಗೋದು ಕೂಡ ಅವಾಯ್ಡ್ ಆಗ್ಬೇಕು, ನಾನು ಬಲಿ ಕೊಟ್ಬಿಟ್ಟಿದ್ದೀನಿ, ದೇವ್ರು ನನ್ನ ಕ್ಷಮಿಸ್ಬಿಟ್ಟಿದ್ರ ಅಂತ ಭಾವನೆ ಬರ್ಬೇಕು. ಮತ್ತೆ ಕ್ಷಮಿಸಿದ ಮೇಲೆ ಮತ್ತೆ ನಾನು ಮಾಡಬಾರ್ದು, ಮತ್ತೆ ಇದೇ ತರ ನನ್ನ ಒಂದು ಪ್ರಾಣಿ ನನಗೋಸ್ಕರ ಸಾಯ್ಬಾರ್ದು ಅಂತ ಒಳ್ಳೆ ಭಾವನೆ, ಇದೆಲ್ಲ ದೇವರ ಒಂದು ಉದ್ದೇಶ. ಹಾಗಾಗಿ ಈ ಶುದ್ಧೀಕರಣ ಅಂತ ವಿಷಯ ಬಂದಾಗ ರಕ್ತಧಾರ ಇಲ್ಲ, ರಕ್ತಧಾರ ಇಲ್ಲ ಅಂತ ಅಂದಾಗ ಜೀವ, ನಮ್ಗೆ ಗೊತ್ತಿದೆ ರಕ್ತ ಅಂದ್ರೆ ಜೀವ ಅಲ್ವಾ? ಈ ವಿಷಯನ ಕೂಡ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಇದೇ ಪ್ರಕಾರ ಇವತ್ತು ಅದನ್ನ ಮುಂದುವರಿಸ್ತಾ ಏನಂತಿದ್ದಾರೆ ಅಂದ್ರೆ ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ. ಓಕೆ, ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವಂತಹ ವಸ್ತುಗಳ ಶುದ್ಧೀಕರಣಕ್ಕಾಗಿ ಅಂದ್ರೆ ಯಾವುದಿದು ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವಂತಹ ವಸ್ತು? ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವಂತಹ ವಸ್ತು ಓಲ್ಡ್ ಟೆಸ್ಟ್ಮೆಂಟ್ ಇರುವಂತ ದೇವದರ್ಶನ ಗುಡಾರದಲ್ಲಿ ಇರುವಂತಹ ಪ್ರತಿಯೊಂದು ವಿಷಯವನ್ನ ತಗೊಂಡು ಅಲ್ವಾ? ಇದೆಲ್ಲ ಕೂಡ ಪರಲೋಕ, ಅಲ್ಲಿ ನೋಡಿ ಪರಲೋಕ ವಸ್ತು ಅಂತ ಒಂದು ವಿಷಯ ಬರ್ತಾ ಇದೆ, ಅದಕ್ಕೆ ಪ್ರತಿರೂಪವಾದಂತೆ ಈ ಟ್ಯಾಬನ್, ಈ ಒಂದು ದೇವದರ್ಶನ ಗುಡಾರ ಅಂತ ನಾವೇನೇ ಅಂತ ಇದೀವಿ, ಅದರಲ್ಲಿರುವಂತ ಎಲ್ಲ ವಸ್ತುಗಳಿರ್ಬೋದು, ಅದರಲ್ಲಿರುವಂತ ಬಲಿಪೀಠ ಇರ್ಬೋದು, ಅದರಲ್ಲಿರುವಂತ ಒಂದು ತಾಮ್ರದ ಗಂಗಾಳ ಇರ್ಬೋದು, ಧೂಪವೇದಿರ್ಬೋದು, ಮೇಜಿನ ರೊಟ್ಟಿಯ ಮೇಜಿರ್ಬೋದು, ಮತ್ತೆ ದೀಪಸ್ತಂಭ, ಇದೆಲ್ಲ ಕೂಡ
ಯಾವುದಕ್ಕೆ ಪ್ರತಿರೂಪವಾಗಿದೆ? ಪರಲೋಕ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿದೆ. ಅದನ್ನ ದೇವ್ರು ಏನ್ ಮಾಡಿದ್ರೆ ಇಲ್ಲಿ ಶುದ್ಧೀಕರಣ ಮಾಡಿದ್ರೆ ಅಂದ್ರೆ ಏನ್ ಅರ್ಥ ಬರ್ತಾ ಇದೆ ನೋಡಿ, ಇದೆಲ್ಲ ಮಾಡಿದಿರಲ್ವಾ, ಇದಕ್ಕೆ ನಾನು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಗೊತ್ತಾ? ಯಾಕಂದ್ರೆ ಇದು ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾದಂತ ವಸ್ತು, ಅದಕ್ಕೆ ನಾನು ಇದನ್ನ ಇಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಅಂತ ದೇವ್ರು ಆ ರೀತಿ ಅದನ್ನು ಶುದ್ಧೀಕರಣ ಮಾಡಿದ್ರು. ಅದು ಪರಲೋಕ ವಸ್ತು ಅಲ್ಲ, ಆದ್ರೆ ಪರಲೋಕಕ್ಕೆ ಪ್ರತಿರೂಪವಾಗಿಂತ ವಸ್ತು ಆಗಿತ್ತು. ಬಲಿಪೀಠ ಅಂದ್ರೆ ನಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಲಿಪೀಠ ಅಂದ್ರೆ ದೇವ ಕರ್ತನ ಕ್ರಿಸ್ತನ ಈಡು ಬಲಿನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ತಾಮ್ರದ ಗಂಗಾಲ ಅಂದಾಗ ಅದು ಏನ್ ಮಾಡುತ್ತೆ, ಆ ಶುದ್ಧೀಕರಣವನ್ನ ರಿಪ್ರೆಸೆಂಟ್ ಮಾಡುತ್ತೆ. ನಮ್ಮನ್ನ ಕ್ರಿಸ್ತನ ಬಲಿಯನ್ನ ಅಂಗೀಕರಿಸಿದ್ಮೇಲೆ ನಮ್ಮನ್ನ ಪ್ರತಿದಿನ ಶುದ್ಧೀಕರಣ ಮಾಡುವಂತ ಕೆಲಸನ ಸೂಚಿಸ್ತಾ ಇದೆ. ಹಾಗೆ ಈ ಧೂಪವೇದಿ ಇರ್ಬೋದು, ದೀಪಸ್ತಂಭ ಇರ್ಬೋದು, ರೊಟ್ಟಿಯ ಮೇಜ್ ಇರ್ಬೋದು, ಇದೆಲ್ಲ ಕೂಡ ಆತ್ಮಿಕ ಅರ್ಥಗಳು ಕೊಡ್ತಾ ಇರೋದು. ಇದೆಲ್ಲ ಕೂಡ ಪರಲೋಕದ ವಸ್ತುಗಳಿಗೆ ಪ್ರತಿರೂಪವಾಗಿದೆ. ಆ ವಸ್ತುಗಳಿಗೆ ಶುದ್ಧೀಕರಣ ಅಂದ್ರೆ ಏನರ್ಥ? ಓವರ್ಆಲ್ ಪಿಕ್ಚರ್ ಅಲ್ಲಿ ದೇವರು ಇಲ್ಲಿ ಏನಕ್ಕೆ ಹೇಳಕ್ ಬರ್ತಾ ಇದ್ರಂತೆ, ಈ ಎಲ್ಲ ಹಂತದಲ್ಲೂ ಶುದ್ಧೀಕರಣ ಎಂಬುದು ಹಂತ ಹಂತವಾಗಿ ನಡೆಯುತ್ತೆ. ಅಂದ್ರೆ ನೋಡ್ರಿ, ಇಲ್ಲಿ ಯಾರು ಬಲಿಪೀಠದಲ್ಲಿ ಎಂಟರ್ ಆಗಿದ ತಕ್ಷಣ ಪರಿಶುದ್ಧವಾಗಿರಲ್ಲ, ಆದ್ರೆ ಬಲಿಪೀಠದಿಂದ ಗಂಗಾಲಕ್ಕೆ ಬರಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಶುದ್ಧತೆ ನಡಿಬೇಕು. ಗಂಗಾಲದಿಂದ ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಸ್ವಲ್ಪ ಶುದ್ಧತೆ ನಡಿಬೇಕು. ಅಲ್ಲಿಂದ ದೀಪಸ್ತಂಭದಿಂದ ಬೆಳಕನ್ನು ತಗೊಳ್ತಾ ತಗೊಳ್ತಾ ಇನ್ನು ಕೂಡ ಶುದ್ಧತೆ ಕಡೆಗೆ ನಾವು ಹೋಗ್ತೀವಿ, ಇನ್ನು ಕೂಡ ಪರಿಶುದ್ಧತೆ ಕಡೆಗೆ ಹೋಗ್ತೀವಿ. ಯಾಕಂದ್ರೆ ಆ ಪ್ಲೇಸ್ ಹಾಗೆ ಪರಿಶುದ್ಧ ಸ್ಥಳ ಪರಿಶುದ್ಧ ಅಂತಿದೆಯಲ್ಲ, ಇನ್ನು ಶುದ್ಧತೆನ ಇನ್ನು ಹೆಚ್ಚು ಡೆವಲಪ್ ಮಾಡ್ತೀವಿ. ಆ ರೊಟ್ಟಿನ ತಗೊಳ್ದಾಗ ಅಂದ್ರೆ ದೇವರ ವಾಕ್ಯನ ತಗೊಳ್ತಾ ತಗೊಳ್ತಾ ಶುದ್ಧೀಕರಣ ಇನ್ನೂ ಮುಂದುವರಿಯುತ್ತೆ. ಧೂಪ ವೇದಿ ಹತ್ರ ಬಂದಾಗ ಆ ಶುದ್ಧೀಕರಣದ ಒಂದು ಅಂತಿಮ ಹಂತಕ್ಕೆ ಕೂಡ ಬಂದಿರ್ತೀವಿ, ಆ ಪರಿಶುದ್ಧತೆಯಲ್ಲಿ ಇನ್ನೂ ಬೆಳವಣಿಗೆ ಹೊಂದಿರ್ತೀವಿ. ಕ್ರಮೇಣ ಅಲ್ಲಿಂದ ನಾವು ಮುಂದುವರಿಯುವಂತ ಭಾಗ ಮಹಾಪುರುಷ ಸ್ಥಳ, ದೇವರ ಸನ್ನಿಧಿ. ಹಾಗಾಗಿ ಈ ಪ್ರೋಸೆಸ್ ಅಲ್ಲಿ ಈ ಶುದ್ಧೀಕರಣ ನಡಿಬೇಕು ಅನ್ನೋಂತ ವಿಷಯವನ್ನ ದೇವರು ತಿಳಿಸ್ಕೊಡ್ತೀವಿ. ಅಂದ್ರೆ ಇಲ್ಲಿ ನಾನು ಮಾಡೋದು ಶುದ್ಧೀಕರಣ ಏನಪ್ಪಾ ಅಂದ್ರೆ, ಈ ಪರಲೋಕದಲ್ಲಿ ಇರುವಂತ ವಸ್ತುಗಳು ಕೂಡ ಇದೇ ರೀತಿ ಶುದ್ಧೀಕರಣದ ವಿಷಯವನ್ನ ಆಧಾರಿತವಾಗಿ ಅದು ಮುಂದುವರಿಯುತ್ತೆ. ಪ್ರತಿ ಹಂತದಲ್ಲೂ ಇರುವಂತ ವಿಷಯ ಶುದ್ಧೀಕರಣ, ದೇವರು ಎದುರು ನೋಡುವಂತ ಶುದ್ಧೀಕರಣ. ಅದೇನದು ಶುದ್ಧೀಕರಣ? ಅದೇನದು ಪರಿಶುದ್ಧ? ಪರಿಶುದ್ಧ ಅಂದ್ರೆ ಏನು? ಪರಿಶುದ್ಧ ಹೋಳಿ ಅನ್ನುವಂತ ಒಂದು ವಿಷಯವನ್ನ ತಗೊಂಡು ಸ್ಟಡಿ ಮಾಡಿದಾಗ ಸೆಟ್ ಅಪಾರ್ಟ್ ಅಂತ ಪದ ಬರ್ತದೆ. ಸೆಟ್ ಅಪಾರ್ಟ್ ಅಂದ್ರೆ ಪ್ರತ್ಯೇಕಿಸು, ಸಪ್ರೇಟ್ ಮಾಡೋ. ಈ ಒಂದು ಪ್ರತ್ಯೇಕಿಸು ಅಂದ್ರೆ ಏನ್ ಗೊತ್ತಾ, ಈ ಒಂದು ವಸ್ತು ಇದಕ್ ಮಾತ್ರ ಸೀಮಿತ, ಬೇರೆ ಯಾವ್ದಕ್ಕೆ ಅದನ್ನ ಉಪಯೋಗ ಮಾಡುವಂತಿಲ್ಲ. ಹಾಗೆ ದೇವರ ಮಕ್ಕಳು ತಮ್ಮನ್ನ ಪ್ರತಿಯೊಂದು ವಿಷಯಗಳಿಂದ ಪ್ರತ್ಯೇಕ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಮೊದಲು ಲೋಕದಿಂದ ನನ್ನ ಪ್ರತ್ಯೇಕ ಮಾಡ್ಕೊಂಡೆ, ಅಷ್ಟು ಮಾಂಸದ ಬಲಹೀನತೆಯಿಂದ ಪ್ರತ್ಯೇಕ ಮಾಡ್ಕೊಂಡೆ, ಇನ್ನು ನಾನಾ ತರದ ವಿಷಯಗಳು ಯಾವ್ದಾದಿದೆ, ಪ್ರತಿಯೊಂದು ಬಿಟ್ಟು 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 ಶುದ್ಧೀಕರಣದ ಮುಂದುವರಿತಾ ಮುಂದುವರಿತಾ ಕೊನೆಗೆ ದೇವರ ಎದುರು ನೋಡಿದಂತ ಶುದ್ಧೀಕರಣ ಬರುತ್ತೆ. ಆದ್ರಿಂದ ಈ ಎಲ್ಲಾ ಪಾಠದಲ್ಲಿ ಶುದ್ಧೀಕರಣ ತುಂಬಾ ಮುಖ್ಯ ಅಂತ ದೇವರು ಪ್ರತಿರೂಪ ವಸ್ತುಗಳಲ್ಲಿ ತೋರಿಸ್ಕೊಡ್ತಾ ಇದ್ರು. ಪ್ರತಿರೂಪ ವಸ್ತುಗಳನ್ನ ತಗೊಂಡಾಗ ಅಲ್ಲಿ ದೇವರು ಈ ಪ್ರಾಮುಖ್ಯತೆ ಏನಕ್ಕಪ್ಪ ಕೊಟ್ರು ಅಂತೆ, ಪರಲೋಕ ವಸ್ತುಗಳಿಗೆ ಸಂಬಂಧಪಟ್ಟಂತ ವಿಷಯ ನಡಿಬೇಕಾದ್ರೂ ಕೂಡ ಅಲ್ಲಿ ಅವ್ರು ಇದನ್ನೇ ಅರ್ಥ ಮಾಡ್ಕೊಬೇಕು. ಸರಿ ಸರಿ, ಇಲ್ಲಿ ಇಲ್ಲಿ ಪರಲೋಕದ ವಸ್ತುಗಳು ಅಂದ್ರೆ ಏನು ಅಲ್ವಾ ನೋಡಿ, ಇಲ್ಲಿ ಮಾತಾಡ್ಬೇಕಾದ್ರೆ ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವಂತ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಅರ್ಥ ಆಯ್ತು, ಸಾಕ್ಷಾತ್ ಪರಲೋಕದವುಗಳು ಅಂದ್ರೆ ಯಾರು? ಪರಲೋಕ ಅಂದ್ರೆ ಪರಲೋಕದಲ್ಲಿ ಇದೇ ತರ ಬಂಗಾರದ ಯಜ್ಞ ವೇದಿ ಇದೆಯಾ? ದೊಡ್ಡದು, ಭೂಮಿಯಲ್ಲಿ ಚಿಕ್ಕದು, ಪರಲೋಕದಲ್ಲಿ ತುಂಬಾ ದೊಡ್ಡದು. ಅದೇ ತರ ಒಂದು ತಾಮ್ರದ ಗಂಗಳು ತುಂಬಾ ದೊಡ್ಡದು ಇದೆಯಾ? ಅದೇ ತರ ದೊಡ್ಡ ಒಂದು ದೀಪಸ್ತಂಭ ಇದೆಯಾ? ಆ ರೀತಿ ಅರ್ಥ ಬರುತ್ತಾ? ಇಲ್ಲ. ಇಲ್ಲಿ ಪರಲೋಕ ಅಂತ ಮಾತಾಡ್ತಿರೋದು ಬೇರೆ ಯಾರನ್ನು ಅಲ್ಲ, ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನ ಮತ್ತೆ ಸಭೆನ ಮಾತಾಡ್ತಾರೆ. ಸದಲು ಕೂಡ ವಿಶೇಷವಾಗಿ ಸಭೆಯನ್ನೇ ಮಾತಾಡ್ತಾರೆ. ಯಾಕಂದ್ರೆ ಇಲ್ಲಿರುವಂತ ಎಲ್ಲ ವಸ್ತುಗಳು ಪರಲೋಕದ ವಸ್ತು ಅಂತ ಬಂದಾಗ ಪರಲೋಕದ ವಿಷಯಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅವುಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ನೋಡಿ, ಇದಕ್ಕೆ ಈ ಯಜ್ಞ ಹೋರಿಗಳ ರಕ್ತ ಬೇಕಾಯ್ತು ಅಂತ. ಪರಲೋಕದ ವಸ್ತುಗಳು ಅಂತ ಬಂದಾಗ ಅದಕ್ಕೆ ಯಜ್ಞ ಹೋರಿಗಳ ರಕ್ತ ಅವಶ್ಯಕತೆ ಆಗಲ್ಲ. ಭೂಮಿಗೆ ಸಂಬಂಧಪಟ್ಟಂತ ಗುಡಾರದಲ್ಲಿ ಭೂಮಿಗೆ ಸಂಬಂಧಪಟ್ಟಂತ ಪ್ರಾಣಿಗಳ ಬಲಿನೇ ಕೊಡ್ಬೇಕಾಗುತ್ತೆ. ಪರಲೋಕ ಸಂಬಂಧಪಟ್ಟಂತ ಶುದ್ಧೀಕರಣಕ್ಕೆ ಪರಲೋಕಕ್ಕೆ ಸಂಬಂಧಪಟ್ಟ ಬಲಿನೇ ಕೊಡ್ಬೇಕಾಯ್ತು. ಎಲ್ಲಿಗೆ ಪರಲೋಕ ಸಂಬಂಧಪಟ್ಟಂತ ಬಲಿ ಅಲ್ವಾ? ಯಾರಾದ್ರೂ ಹೋಗಿ ಪರಲೋಕದಲ್ಲಿ ಏನಾದ್ರೂ ಕುರಿ ಮೇಕೆನ ಕರ್ಕೊಂಡ್ಬರ್ತಾರ? ಯಾರಾದ್ರೂ ಹೋಗಿ ಹೋರಿಯನ್ನ ಪರಲೋಕದಿಂದ ತರ್ತಾರ? ಆ ರೀತಿ ಅರ್ಥ ಬರ್ತು ಪರಲೋಕದಿಂದ ಬರ್ಬೇಕು. ಯಾರು ಬಂದಿದ್ದು ಪರಲೋಕದಿಂದ? ಯಜ್ಞದ ಕುರಿ.
ಅಲ್ವಾ? ಭೂಮಿಗೆ ಸಂಬಂಧಪಟ್ಟವನ್ನ ಭೂಮಿಯಲ್ಲಿರುವಂತಹ ವಸ್ತುಗಳಿಂದಲೇ, ಭೂಮಿಯಲ್ಲಿರುವಂತಹ ಪ್ರಾಣಿಗಳಿಂದ ಶುದ್ಧೀಕರಣ ಮಾಡಬಹುದಾಯ್ತು. ಆದರೆ ಪರಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ, ಭೂಮಿಗೆ ಸಂಬಂಧಪಟ್ಟಂತ ಪ್ರಾಣಿಗಳನ್ನ ಬಲಿ ಪಡೆದ್ರಿಂದ ಅಲ್ಲಿ ಶುದ್ಧೀಕರಣ ನಡೆಯಲ್ಲ. ಅದಕ್ಕಿಂತ ಹೆಚ್ಚಿನದು ಬೇಕು, ಭೂಮಿಗಿಂತ ಹೆಚ್ಚಿನದು ಬೇಕು. ಅಂದ್ರೆ ಪರಲೋಕದಿಂದ ಬಂದಂತ ಆ ಒಂದು ಜೀವದ ಮೂಲಕ ಶುದ್ಧೀಕರಣ ನಡೀಬೇಕು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ರೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಇಲ್ಲಿ ನೋಡಿ, ಇಲ್ಲಿ ಯಜ್ಞ ಅಂತ ಮಾತಾಡ್ತಾರೆ, ಬದಲಾಗಿ ಯಜ್ಞಗಳು ಅಂತ ಮಾತಾಡ್ತಾರೆ. ಯಜ್ಞ ಅಂತ ಮಾತಾಡ್ಬಿಟ್ಟಿದ್ರೆ ನಮ್ಮೆಲ್ರಿಗೂ ಅರ್ಥವಾಗ್ತಿತ್ತು, ಇದು ಯಾರ ಬಲಿ? ಕ್ರಿಸ್ತನ ಬಲಿ ಅಂತಾನೆ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಯಜ್ಞಗಳು ಅಂತ ಮಾತಾಡ್ತಾರೆ ಅಂದ್ರೆ ಏಕವಚನದಲ್ಲಿ ಮಾತಾಡ್ತಾರೆ, ಬಹುವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ವಾ? ಸಾಗಿರ್ಬೇಕಾದ್ರೆ ಅರ್ಥ ಮಾಡ್ಬೇಕು, ಒಂದಕ್ಕಿಂತ ಹೆಚ್ಚಾದ ಬಲಿಗಳಿಗೆ ಗಲು ಅಂತ ಯೂಸ್ ಮಾಡ್ತಾರೆ, ಅಂದ್ರೆ ಯಜ್ಞ ಅಂತಾನೆ ಯೂಸ್ ಮಾಡ್ತಾರೆ. ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿದೆ, ಯಾವುದನ್ನ ಸೂಚಿಸ್ತಾ ಇದೆ? ಕರೆಕ್ಟ್ ಅಲ್ವಾ? ಕರ್ತನಾದ ಯೇಸು ಕ್ರಿಸ್ತನ ಬಲಿ ಒಂದು ಖಂಡಿತವಾಗ್ಲೂ ನಮ್ಮನ್ನ ಶುದ್ಧೀಕರಣ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದೊಂದೇ ಇದ್ರೆ ನಾವು ಸಂಪೂರ್ಣ ಶುದ್ಧೀಕರಣ ಆಗ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಜೊತೆಗೆ ಯಾರ ಯಾರ ಬಲಿ ಕೂಡ ಬೇಕು? ಸಭೆಯ ಬಲಿ, ನಮ್ಮ ಬಲಿನೂ ಅವಶ್ಯಕತೆ ಇದೆ. ನಮ್ಮ ಬಲಿನೂ ಅವಶ್ಯಕತೆ ಇದ್ರೆ ಮಾತ್ರ ಸಂಪೂರ್ಣ ಶುದ್ಧೀಕರಣಕ್ಕೆ ಅದು ಕಾರಣವಾಗುತ್ತೆ. ಕರ್ತನಾದ ಯೇಸುವಿನ ಬಲಿ ಕೊಟ್ಬಿಟ್ಟಿದಾರಪ್ಪ ಸಾಕು, ನಾನು ಕೊನೆ ತನಕ ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀನಿ, ಕೃಪಾಸನ ಹತ್ರ ಹೋಗ್ತೀನಿ, ಅವ್ರು ತೊಳಿತಾ ಇರ್ತಾರೆ, ಪಾಪವನ್ನ ತೊಳಿತಾ ಇರ್ತಾರೆ, ನಾನೇನು ಮಾಡಲ್ಲ, ತಪ್ಪು ಮಾಡಿದ್ರೆ ಹೋಗ್ತೀನಿ, ತೊಳಿತಾ ಇರ್ತಾರೆ, ಪರಿಶುದ್ಧವಾಗಿ ಇರ್ತೀನಿ ಸಾಕು, ಹನ್ನೊಂದು ರೀತಿಯಲ್ಲ ಅಲ್ಲ. ಹಂಗೆ ಆ ಪರಿಶುದ್ಧತೆಗೆ ಕ್ರಿಸ್ತನ ಯಜ್ಞ ಮಾತ್ರವಲ್ಲದೆ ಜೊತೆಗೆ ಇನ್ನೊಬ್ರು ಕೂಡ ಬಲಿ ಸಲ್ಲಿಸ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ಈ ಬಲಿ ಸಲ್ಲಿಸುವಂತ ಕೆಲಸ ಹಳೆಯ ಒಡಂಬಡಿಕೆಯಲ್ಲಿ ಬರೀ ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಯಾವುದೇ ಮನುಷ್ಯರು ಬಲಿ ಕೊಡ್ಲಿಲ್ಲ. ಕೊಟ್ರ ದೇವರು ಈಸಾಕನ ಬಲಿ ಕೊಟ್ಬಿಟ್ರ, ತಗೊಂಡ್ಬಿಟ್ರ? ಇಲ್ಲ, ನರ ಮನುಷ್ಯರ ಬಲಿ ಇಲ್ಲ. ಅದೇ ರೀತಿ 1000 ವರ್ಷ ಆಳ್ವಿಕೆಗೂ ಕೂಡ ಯಾವುದೇ ಬಲಿ ಇರಲ್ಲ ಅಲ್ಲಿ. ಆದ್ರೆ ಬಲಿ ಅನ್ನೋಂತ ವಿಷಯ ಎಲ್ಲಿದೆಯಪ್ಪ ಅಂದ್ರೆ ಈ ಸುವಾರ್ಥ ಯುಗದಲ್ಲಿ ಮಾತ್ರ ಇದೆ. ಈ ಸುವಾರ್ಥ ಯುಗದಲ್ಲಿ ಯಾವ ರೀತಿ ಒಂದು ಬಲಿ ಇದೆ ಅಂತ ನೋಡ್ಬೇಕಾದ್ರೆ ನೋಡಿ, ಇದನ್ನ ನೀವು KGV ವರ್ಷನ್ ಓದ್ಬೇಕಾದ್ರೆ ಈ ತರ ಇದೆ. ಅಂದ್ರೆ ಪರಲೋಕದಲ್ಲಿರುವ ವಸ್ತುಗಳಿಗೆ ಮಾದರಿಯಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದ್ರು, ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಅದನ್ನ ನಾವು ಮಾತಾಡ್ತಾ ಬರ್ಬೇಕಾದ್ರೆ ಈ ಒಂದು ಯಜ್ಞ ಇಲ್ಲವೇ ಬಲಿ ಅನ್ನೋದು ಅದನ್ನ ಮುಖ್ಯವಾಗಿ ಯಾವುದನ್ನ ಸೂಚಿಸ್ತಾ ಇದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಸಭೆಯನ್ನ ಸೂಚಿಸ್ತಾ ಇದೆ. ಆಗ ನಮ್ಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಬ್ರದರ್ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಕೊಟ್ರು, ಆ ಬಲಿಯಿಂದ ನಮ್ಗೆ ಬಿಡುಗಡೆ ಬಂತು, ನಾವು ಬಲಿ ಕೊಡೋದ್ರಿಂದ ಯಾರು ಬಿಡುಗಡೆ ಬರುತ್ತೆ? ಯಾರಿಗೂ ಬಿಡುಗಡೆ ಬರಲ್ಲ, ನಾವು ಬಲಿ ಕೊಡೋದು ನಮ್ಗಷ್ಟೇ ಅಲ್ವಾ? ಇನ್ನು ಕೆಲವರು ಬೇರೆ ಬೇರೆ ಬೋಧನೆ ಮಾತಾಡ್ತಾರೆ, ನೋಡ್ರಿ ಯೇಸು ಕ್ರಿಸ್ತ ಸಭೆಗೆ ಮಾತ್ರ ಬಲಿ ಕೊಟ್ರು, ಸಭೆ ಬಲಿ ಕೊಡೋದ್ರಿಂದ ಲೋಕಕ್ಕೆ ಜೀವ ಸಿಗುತ್ತೆ ಅನ್ನೋದು ಅದೆಲ್ಲ ಸುಳ್ಳು, ಅದೆಲ್ಲ ತಪ್ಪಾದ ಬೋಧನೆ, ಅದು ದೇವರ ಸತ್ಯಕ್ಕೆ ವಿರುದ್ಧವಾದ. ರ್ಯಾನ್ಸಮ್ ಅನ್ನೋದು ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ ಕೊಡಕ್ಕಾಗುತ್ತೆ. ಮತ್ತೆ ನಾವೇನ್ ಮಾಡ್ತೀವಿ, ನಮಗೆ ರ್ಯಾನ್ಸಮ್ ವರ್ಕ್ ಇದೆ, ರ್ಯಾನ್ಸಮ್ ಕೆಲಸವಿದೆ, ಅದ್ರಲ್ಲಿ ಮಾತ್ರ ಪಾಳಿದೆ. ರ್ಯಾನ್ಸಮ್ ಅಲ್ಲಿ ಯಾವುದೇ ಪಾಳಿಲ್ಲ. ನಾವ್ಯಾರು ರ್ಯಾನ್ಸಮ್ ಕೊಡಕ್ಕಾಗಲ್ಲ, ಗೊತ್ತಿದೆಯಲ್ಲ ನಮ್ಗೆ. ನಾವ್ಯಾರು ಈಡು ಬಳಿನ ಯಾವುದೇ ಕಾರಣ ಯಾರಿಗೂ ಯಾವತ್ತು ಕೊಡಕ್ಕಾಗಲ್ಲ. ಎಷ್ಟೇ ಪರಿಪೂರ್ಣವಾಗಿದ್ರೆ, ಎಷ್ಟೇ ಪರಿಶುದ್ಧವಾಗಿದ್ರು ಆಗಲ್ಲ. ಅದು ತುಂಬಾ ದೊಡ್ಡ ಪಾಠ ಇಲ್ಲಿ ಮಾತಾಡಕ್ಕೆ. ಆದ್ರೆ ಇಲ್ಲಿ ಏನಪ್ಪ ನಮ್ಮ ಕೆಲಸ, ಈ ಬಲಿಯ ವಿಷಯ ಅಂತ ಬಂದಾಗ ನಮ್ಮ ಕೆಲಸ ಏನಪ್ಪ ಅಂದ್ರೆ ರ್ಯಾನ್ಸಮ್ ವರ್ಕ್ ಅಂತಿದೆ. ಈಡು ಬಲಿಯ ಕೆಲಸವನ್ನ ಅದನ್ನ ಇನ್ನು ಕಂಪ್ಲೀಟ್ ಆಗಿಲ್ಲ. ಈಡು ಬಲಿ ಕೊಟ್ಟಾಗಿದೆ, ಆದ್ರೆ ಈಡು ಬಲಿ ಕೊಟ್ಟಂತ ಉದ್ದೇಶವಾಗ್ಲಿ, ಅದರ ಯಾವ ಒಂದು ಕಾರಣಕ್ಕೋಸ್ಕರ ಕೊಟ್ಟರು ಅನ್ನೋಂಥ ವಿಷಯವಾಗ್ಲಿ, ಅದರ ಪ್ರತಿಫಲವಾಗ್ಲಿ, ಇನ್ನ ಭೂಲೋಕವಾಗ್ಲಿ, ಜನಾಂಗವಾಗ್ಲಿ ಪಡ್ಕೊಂಡಿಲ್ಲ. ಆದ್ರೆ ಅದನ್ನ ಯಾರ ಮೂಲಕ ಇಂಪ್ಲಿಮೆಂಟ್ಸ್ ಮಾಡ್ಬೇಕಂದ್ರೆ ಸಭೆ ಮೂಲಕ. ಸಭೆ ಮೂಲಕ ಇಂಪ್ಲಿಮೆಂಟ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಒಂದು ಬಲಿ ಇದೆ, ಅದು ಸಭೆ ಕೊಡ್ಲೇಬೇಕು ಅಲ್ವಾ? ಸಾಗ ನೋಡ್ಬೇಕಾದ್ರೆ ದೇವ್ರ ಮಕ್ಳಿಗೆ ನಾವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬೈಬಲ್ ಹೇಳಿದೆಯಪ್ಪ ಅಂದ್ರೆ ಈ ಯಜ್ಞಗಳು ಅನ್ನಂತ ವಿಷಯವನ್ನ ಮಾತಾಡಕ್ ಹೋಗ್ತಾ ಇದೀನಿ. ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ ಮಾತ್ರ ಇಲ್ಲಿ ಮಾತಾಡಕ್ ಹೋಗ್ತಾ ಇದೀನಿ. ಒಂದು ಒಳ್ಳೆ ಎಕ್ಸಾಂಪಲ್ ಏನಪ್ಪ ಏನಪ್ಪ ಇದ್ರೆ ಹೋರಿ ಮತ್ತು ಈ ಓತದ ರಕ್ತ ಒಂದು ಸ್ಯಾಕ್ರಿಫೈಸ್ ಇದೆಯಲ್ಲ, ಏನ್ ಮಾಡ್ತಾರೆ, ಒಂದು ಹೋರಿನ ಬಲಿ ಕೊಡ್ತಾರೆ, ಕೆಂಪಾದ ಹೋರಿ. ಅದಾದ ನಂತರ ಏನ್ ಮಾಡ್ತಾರೆ, ಎರಡು ಹೋತಗಳು ಅಂದ್ರೆ ತಗೊಂಡು ಏನ್ ಮಾಡ್ತಾರೆ, ಗೋಟ್ನ ತಗೊಂಡು ಅದರಲ್ಲಿ ಒಂದನ್ನ ಏನ್ ಮಾಡ್ತಾರೆ, ಬಿಟ್ಕೊಡ್ತಾರೆ, ಒಂದನ್ನ ಬಲಿ ಕೊಡ್ತಾರೆ. ಅದೆಲ್ಲ ಪಾಠ ನಿಮ್ಗೆ ಕೇಳಿದ್ರಾ, ಕೇಳಿದ್ರಾ? ಈ ಪಾಠ ಬೇಸಿಕ್ ಕ್ಲಾಸ್ ಅಲ್ಲಿ ಬರುತ್ತೆ ಇದು.
ಬಲಿಗಳು ಅನ್ನೋಂತ ಒಂದು ಟಾಪಿಕ್ ಅಲ್ಲಿ ಬೇಸಿಕ್ ಒಂದು ಸಬ್ಜೆಕ್ಟ್ ಬರುತ್ತೆ. ಕೇಳಿದ್ರಾ? ಇದು ಕೃಷ್ಣ ಮಾಡಿದ್ರೆ ವೆರಿ ಗುಡ್, ಎಸ್ ಗುಡ್. ಕೇಳಿದ್ರೆ ಸಂತೋಷ ನಿಮ್ಗೆ, ಯಾಕಂದ್ರೆ ನಾನು ಸ್ಕಿಪ್ ಮಾಡ್ತೀನಿ, ಮತ್ತೆ ತುಂಬಾ ವಿಸ್ತಾರವಾಗಿ ಅದ್ರ ಮಾತಾಡ್ಕೊಂಡು ಮಾಡೋಣ, ಸಮಯ ಸಾಕಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಏನು ಹೋರಿ ಇದೆಯಲ್ಲ, ಕೆಂಪಾದ ಹೋರಿ, ಅದನ್ನ ಏನ್ ಮಾಡ್ತಾರೆ, ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ರೆಫರೆನ್ಸ್ ಅಲ್ವಾ ಆ ಒಂದು ಪಿಕ್ಚರ್ ಅಲ್ಲಿ. ಅದನ್ನ ನೀವು ಸತ್ಯವೇದಲ್ಲಿ ಅದನ್ನ ಹುಡುಕಿ ಓದ್ಕೊಳ್ಳಿ, ನಾನು ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಮಾತಾಡಕ್ ಹೋಗಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಬಲಿಗೆ ಕಂಪೇರ್ ಆಗುತ್ತೆ, ಆತನ ಸ್ಯಾಕ್ರಿಫೈಸ್. ಮತ್ತೆ ಎರಡು ಏನು ಹೋತಗಳನ್ನ ತಗೊಂಡು ಅದೇನ್ ಮಾಡ್ತಾರೆ, ಎರಡು ಗೋಟ್ನ ತಗೊಂಡು ಏನ್ ಮಾಡ್ತಾರೆ, ಅದಕ್ಕೆ ಚೀಟಿ ಹಾಕ್ತಾರೆ. ಏನಂತ ಚೀಟಿ ಹಾಕ್ತಾರೆ, ಯಾವುದು ಬಲಿ ಕೊಡ್ಬೇಕು ಯಾವ್ದು ಕೊಡ್ಬಾರ್ದು. ಹಾಕ್ದಾಗ ಏನಾಗುತ್ತೆ, ಯಾವುದಕ್ಕೆ ಬೀಳುತ್ತೋ ಅದನ್ನ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು ದೇವರಿಗೆ, ಈ ಹೋರಿ ಹೇಗ್ ಬಲಿ ಕೊಟ್ರೆ ಅದೇ ರೀತಿ ಬಲಿ ಅದನ್ನು ಕೊಡ್ಬೇಕಂತ, ಅದೇ ರೀತಿ ಅದನ್ನು ಕೊಡ್ಬೇಕಾಗುತ್ತೆ. ಆದ್ರೆ ಇನ್ನೊಂದು, ಯಾವ್ದಕ್ಕೆ ಚೀಟಿ ಬಿದ್ದಿಲ್ವೋ ಅದನ್ನ ತಗೊಂಡು ಎಲ್ ಬಿಡ್ಬೇಕು, ಅಡವಿಯಲ್ಲಿ ಬಿಟ್ಬಿಡ್ಬೇಕು. ಓಕೆ, ನಾವು ಈ ಅಡವಿಯಲ್ಲಿ ಬಿಡೋದ್ ಬಗ್ಗೆ ಸಪರೇಟ್ ಪಾಠ, ಅದು ಮಹಾಸಮೂಹವನ್ನು ಸೂಚಿಸ್ತಾ ಇದೆ, ಇದು ಸಭೆಯನ್ನ ಸೂಚಿಸ್ತಾ ಇದೆ, ಇದು ಈ ಹೋರಿ ಅನ್ನೋದು ಕರ್ತನಾದ ಯೇಸು ಕ್ರಿಸ್ತನ ಬಲಿನ ಸೂಚಿಸ್ತಾ ಇದೆ. ಅಂದ್ರೆ ಏನಪ್ಪಾ ಇಲ್ಲಿ ಅರ್ಥ ಬರುತ್ತೆ ಅಂದ್ರೆ, ದೊಡ್ಡ ಹೋರಿ, ರೆಡ್ ಹೈಪರ್ ಅಂತ ಕರೀತಾರೆ ಅಲ್ವಾ, ಆ ದೊಡ್ಡ ಹೋರಿನ ಏನ್ ಮಾಡ್ತಾರೆ ಅಲ್ಲಿ ಅವರು ಬಲಿ ಕೊಡ್ಬೇಕಾದ್ರೆ, ಆ ಒಂದು ಬಲಿ ಕರ್ತನಾದ ಯೇಸು ಕ್ರಿಸ್ತನ ಸೂಚಿಸುತ್ತೆ. ಆದ್ರೆ ಒಂದು ಗೋಟ್ ಇದೆಯಲ್ಲ, ಏನಂತಾರೆ ಕನ್ನಡದಲ್ಲಿ ಅದನ್ನ, ಗೋಟ್ಗೆ ಸದನ ಏನ್ ಮಾಡ್ತಾರೆ ಅಂದ್ರೆ, ಅದು ಸಭೆಗೆ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಹೋರಿ ಕರ್ತನಾದ ಯೇಸು ಕ್ರಿಸ್ತ ರೆಪ್ರೆಸೆಂಟ್ ಮಾಡಿದ್ರೆ, ಒಂದು ಆ ಮೇಕೆ ಇದೆಯಲ್ಲ ಅದು ಸಂಪೂರ್ಣ 144,000 ಜನರ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, 144,000 ಜನ ಸೇರಿ ಒಂದು ಕುರಿ ಒಂದು ಮೇಕೆಯಾಗಿ ನಾವು ಕೊಡುವಂತ ಬಲಿ ಅಷ್ಟೇ. ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಂಪೂರ್ಣವಾದಂತ ಒಂದು ಹೋರಿಯಾಗಿ ಅಲ್ವಾ ಅವ್ರೇನ್ ಮಾಡಿದ್ರೆ ಬಲಿನ ಕೊಟ್ರು ಅನ್ನೋ ವಿಷಯ ಅಲ್ವಾ ಅಲ್ಲ. ಅಂದ್ರೆ ಏನಕ್ಕೋಸ್ಕರ ಈ ವಿಷಯ ಮಾತಾಡ್ತಿದ್ರೆ, ಈ ಒಂದು ಯಜ್ಞಗಳು ಪರಲೋಕಕ್ಕೆ ಸಂಬಂಧಪಟ್ಟಂತ ವಿಷಯದ ಪರಿಶುದ್ಧತೆಗೆ ಯಜ್ಞಗಳು ಅಂದಾಗ ಎರಡು ಯಜ್ಞಗಳು ತುಂಬಾ ಅವಶ್ಯಕತೆ, ಇದನ್ನ ಕೂಡ ನಾವು ಡಿವೈನ್ ಪ್ಲಾನ್ ನೋಡ್ಬೋದು ಅಲ್ವಾ. ಹೇಗೆ ಈ ವಿಷಯವನ್ನ ನಾವು ಇಲ್ಲಿ ಏನಕ್ಕಪ್ಪ ಈ ಡಿವೈನ್ ಪ್ಲಾನ್ ವಿಷಯನ ತಗೊಂಡಿದೀವಿ ಅಂತ ನೋಡಿ. ಇಲ್ಲಿ ಜೀವಿಷಿಯಲ್ಲಿ ಯಹೂದಿರ ಯುಗದಲ್ಲಿ ನೋಡಿದಾಗ ಈ ದೇವದರ್ಶನ ಗುಡಾರ ಇತ್ತು, ಮತ್ತೆ ಅಲ್ಲಿ ಬಲಿಗಳೆಲ್ಲ ಸಮರ್ಪಣೆ ಮಾಡ್ತಾ ಇತ್ತು. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಬಂದ್ರು, ಅಲ್ಲಿಂದೀಚೆಗೆ ಪ್ರತಿರೂಪ ನಿಜ ಸ್ವರೂಪ ಬಂತು, ಛಾಯೆಯಲ್ಲಿ ಏನಾಯ್ತು ಅಂತ್ಯಕ್ಕೆ ಬಂತು. ಇಲ್ಲಿಂದ ಉಳಿದಿರೋ ಭಾಗ ಎಲ್ಲ ನಿಜ ಸ್ವರೂಪಕ್ಕೆ ಅನ್ವಯವಾಗುತ್ತೆ. ಛಾಯೆ ಆಗಿರುವಂತ ಎಲ್ಲ ವಿಷಯ ಕೂಡ ಇಲ್ಲಿ ಈ ಒಂದು ಯಹೂದಿ ಯುಗದಲ್ಲಿ ಛಾಯೆಯಾಗಿ ನಡೆದಿರುವಂತ ಎಲ್ಲ ವಿಷಯ ಕೂಡ ಈ ಸುವಾರ್ಥ ಯುಗದಲ್ಲಿ ನಿಜ ಸ್ವರೂಪದಲ್ಲಿ ನಡೀಬೇಕು. ಅದೇ ಇಲ್ಲಿ ಮಾತಾಡ್ತೀರಿ, ಪರಲೋಕ ಅಂತ ತಕ್ಷಣ ಪರಲೋಕದಲ್ಲಿ ಇರುತ್ತೆ ಅಂತಲ್ಲ, ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಪರಲೋಕದ ಛಾಯೆ ವಿಷಯ. ಎಲ್ಲಿಂದ? ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಶುರುವಾಗುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತನಾಗ್ಲಿ ಸಭೆಯಾಗ್ಲಿ ಭೂಮಿಗೆ ಸಂಬಂಧಪಟ್ಟವರಲ್ಲ, ಭೂಮಿಯಲ್ಲಿ ಇದ್ದಾರೆ, ಭೂಮಿಗೆ ಸಂಬಂಧಪಟ್ಟವರ. ಎಲ್ಲಿಗೋಸ್ಕರ ಅವ್ರು ಸಿದ್ಧ ಮಾಡಲ್ಪಡ್ತಾ ಇದಾರೆ? ಪರಲೋಕಕ್ಕೋಸ್ಕರ ಸಿದ್ಧ ಮಾಡಲ್. ಹಾಗಾಗಿ ಈ ಒಂದು ಸ್ವಾರ್ಥ ಯುಗದಲ್ಲಿ ಈ ಒಂದು ಪ್ರತಿರೂಪವಾಗಿದ್ದಂತ ವಿಷಯ ಅಂದ್ರೆ ಛಾಯೆ ಆಗಿದ್ದಂತ ವಿಷಯ ಏನಾಗುತ್ತಂತೆ, ನಿಜ ಸ್ವರೂಪದಲ್ಲಿ ನಡೆಯುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ನೋಡ್ತೀವಿ ಯಹೂದಿಯರ ಯುಗದಲ್ಲಿ ಏನಾಗುತ್ತದೆ, ಈ ಭೂಮಿಗೆ ಸಂಬಂಧಪಟ್ಟಂತ ಯಜ್ಞಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಈಚೆಗೆ ಮಹಾ ಒಂದು ಉನ್ನತವಾದಂತ ಯಜ್ಞ ಬೇಕು, ಅದು ಕುರಿ ಮತ್ತು ಹೋರಿಗಳ ರಕ್ತದಿಂದ. ಇಲ್ಲಿ ಪರಿಶುದ್ಧತೆ ನಡೆಯಲ್ಲ, ಇಲ್ಲಿ ಪರಿಶುದ್ಧತೆ ನಡೆಯದೇನಪ್ಪ ಅಂದ್ರೆ, ಅದಕ್ಕಿಂತ ಹೆಚ್ಚಾದ ಒಂದು ರಕ್ತ. ಯಾರ ರಕ್ತ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಅಲ್ವಾ. ಸೌರ್ ಏನ್ ಮಾಡ್ತಾರೆ, ಬಲಿನ ಕೊಡುತ್ತೆ, ಜೊತೆಗೆ ಸಭೆಯನ್ನು ಬಲಿಯನ್ನ ಕೊಡುತ್ತೆ. ಅದಕ್ಕೆ ನಾನು ಆಗ್ಲೇ ಮಾತಾಡ್ಬೇಕಾದ್ರೆ ಈ ಇದ್ರಲ್ಲಿ ಒಂದು ದೇವದರ್ಶನ ಗುಡಾರದಲ್ಲಿ ಬಲಿಗಿನ ಸಮರ್ಪಣೆ ಮಾಡ್ಬೇಕಾದ್ರೆ ಈ ಹೋರಿ ಮತ್ತೆ ಹೋತದ ರಕ್ತವನ್ನು ಕೊಡ್ಬೇಕಾದ್ರೆ ಈ ಹೋರಿ ರಕ್ತದ ಜೊತೆಗೆ ಮಿಕ್ಸ್ ಮಾಡಿ ಏನ್ ಮಾಡ್ತಾರೆ, ಈ ಹೋತದ ಅಂದ್ರೆ ಹೋತದ ರಕ್ತದ ಜೊತೆಗೆ ಏನ್ ಮಾಡ್ತಾರೆ, ಮಿಕ್ಸ್ ಮಾಡಿ ಅದನ್ನ ಕೊಡ್ತಾರೆ. ಎರಡು ಮಿಕ್ಸ್ ಆಗ್ಬೇಕಂದ್ರೆ ಈ ಹೋರಿ ಇರುತ್ತಲ್ಲ ಅಲ್ವಾ, ಅದೇನಾಗುತ್ತೆ, ಹೋರಿ ಹೋರಿ ಅಂದ್ರೆ ಹೈಪರ್ ಬರುತ್ತಾ, ಹೋತ ಅಂದ್ರೆ ಬರುತ್ತಾ? ನಾನು ಹೇಳ್ತೇನೆ ನಿಮ್ಗೆ ಅರ್ಥವಾಗ್ತಿದ್ಯಾ, ಮತ್ತೆ ನೀವು ಕನ್ಫ್ಯೂಷನ್ ಆಗ್ಬಿಟ್ರೆ ಸಬ್ಜೆಕ್ಟೇ ತಪ್ಪಾಗುತ್ತೆ. ಹೋರಿ ಅಂದ್ರೆ ಕುರಿನಾ, ಹೋತ ಅಂದ್ರೆ ಕುರಿನಾ?
ಹೋರಿ ಬೇರೆ, ಓತಾ ಬೇರೆ, ಕುರಿ ಬೇರೆ. ಹೋರಿ ಹೋರಿ ಅಂದ್ರೆ ಕುರಿ ಬ್ರದರ್. ಓಕೆ, ಹೋತ ಅಂದ್ರೆ ಏನಾಗ್ತಂಗ ಅಂದ್ರೆ ಆ ದೊಡ್ಡದು ಅಲ್ವಾ. ಓಕೆ, ಆ ಪಿಕ್ಚರ್ ಇಲ್ಲಿ ಹಾಕ್ಬೇಕಾಗಿತ್ತು, ನಿಮ್ ಕನ್ಫ್ಯೂಷನ್ ಆಗದೆ ಇದರಲ್ಲಿ. ಓಕೆ, ನಾನು ಹಾಕ್ಲಿಲ್ಲ, ಅರ್ಥ ಮಾಡ್ಕೊ. ಅಂದ್ರೆ ಸಿಂಪಲ್ ಇಷ್ಟೇ ಕನ್ಫ್ಯೂಷನ್ ಆಗದ್ಬೇಡಿ. ಆ ರಕ್ತವನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಬೇಕು ಅಂದ್ರೆ ಆ ರಕ್ತವಿಲ್ಲದೆ ಈ ಹೋತದ ರಕ್ತ ಸೇರದೆ ಹೋರಿ ರಕ್ತ ಅಕ್ಸೆಪ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸಭೆಯ ಬಲಿ ಏನೇ ಇದ್ರು ಆ ಬಲಿನ ಕ್ರಿಸ್ತನ ಬಲಿ ಇದ್ರೆ, ಕ್ರಿಸ್ತನ ಬಲಿಯೊಂದಿಗೆ ಸೇರಿದ್ರೆ ಮಾತ್ರ ದೇವ್ರು ಅಕ್ಸೆಪ್ಟ್ ಮಾಡ್ತಾರೆ ಹೊರತು, ಸಪರೇಟ್ ಆಗಿ ಹೋಗ್ಬಿಟ್ಟು ದೇವ್ರೆ ನಾನು ಕೂಡ ಬಲಿ ಕೊಟ್ಟಿದ್ದೆ ನೋಡ್ರಿ, ನನ್ ಬಲಿ ಹಂಗಿದೆ ಅಂದ್ರೆ ದೇವ್ರೆ ಅದನ್ನ ಅಂಗೀಕಾರ ಮಾಡಲ್ಲ, ರಿಜೆಕ್ಟ್ ಮಾಡ್ಬಿಟ್ಟು. ನಮ್ಮ ಸ್ಯಾಕ್ರಿಫೈಸ್ ಯಾರ ಸ್ಯಾಕ್ರಿಫೈಸ್ ಜೊತೆಗೆ ಸೇರಿರ್ಬೇಕು ಅಂದ್ರೆ ಕ್ರಿಸ್ತನ ಸ್ಯಾಕ್ರಿಫೈಸ್ ಜೊತೆಗೆ ಸೇರಿ. ಅದು ದೇವ್ರೇನ್ ನೋಡ್ತಾರೆ ಅಂದ್ರೆ ನಮ್ಮ ಸ್ಯಾಕ್ರಿಫೈಸ್ ನೋಡಲ್ಲ, ಕ್ರಿಸ್ತನ ಸ್ಯಾಕ್ರಿಫೈಸ್ ನೋಡಿ ನಮ್ಮ ಸ್ಯಾಕ್ರಿಫೈಸ್ ನ ಅಕ್ಸೆಪ್ಟ್ ಮಾಡ್ತಾರೆ, ಕ್ರಿಸ್ತನ ಬಲಿಯನ್ನ ನೋಡಿ ನಮ್ಮ ಬಲಿಯನ್ನ ಅಂಗೀಕಾರ ಮಾಡ್ತಾರೆ ಅಲ್ವಾ. ನಾವು ಮಾತ್ರ ವಿಶೇಷವಾಗಿ ನನ್ನ ಬಳಿ ನೋಡ್ತೀರಾ ದೇವ್ರಂದ್ರೆ ಏನೂ ಇಲ್ಲ, ನಾವು ಒಳಸು, ನಮ್ಮನ್ನ ನೀತಿವಂತರು ಮಾಡಿದ್ದು ಕ್ರಿಸ್ತನ ಸ್ಯಾಕ್ರಿಫೈಸ್, ಕ್ರಿಸ್ತನ ಬಲಿ, ಆ ರಕ್ತ. ಆ ರಕ್ತವನ್ನ ಮೂಲಕವೇ ಪ್ರತಿ ಸರಿ ದೇವರ ಒಂದಿಗೆ ಒಡಂಬಡಿಕೆ ಮಾಡ್ಕೊಂಡಾಗ ನಾವು ಪರಿಶುದ್ಧ ಆಗ್ಬಿಟ್ವಿ ಅಂದ್ರೆ ನೀತಿವಂತರ ಆಗ್ಬಿಟ್ವಿ. ಅಲ್ಲಿ ಇಂದೀಚೆಗೆ ನಾವು ಪಾಪನೆ ಮಾಡಲ್ವಾ, ಅಲ್ಲಿ ಮಾಡ್ತಾರಂತ ಪ್ರತಿ ಪಾಪಗೋಸ್ಕರ ತಂದೆ ಹತ್ರ ಬೇಲಾಡೋದು ಯಾರಪ್ಪ ಅಂದ್ರೆ ಕರ್ತನಾದ ಯೇಸುವಿನ ರಕ್ತ. ಆಬೇಲಿ ರಕ್ತಕ್ಕಿಂತ ಹೆಚ್ಚಿನದಾಗ ಬೇಲಾಡ್ತೀವಿ, ಅದು ನಮ್ಗೆ ಗೊತ್ತಿರುವಂತ ವಿಷಯ ಅಲ್ವಾ. ಹಾಗಿರ್ಬೇಕಾದ್ರೆ ಆ ಒಂದು ರಕ್ತದ ಮೂಲಕವೇ ನಮ್ಗೆ ಏನಾಗುತ್ತೆ, ದೇವರ ಸನ್ನಿಧಿ ಹೋಗುವಂತ ಅವಕಾಶ ಸಿಗುತ್ತೆ. ನಮ್ಮ ಸ್ವಂತ ರಕ್ತವನ್ನು ತಗೊಂಡು ಹೋಗ, ಇದು ಅಲ್ಲಿ ನೋಡುವಂತ ಮುಖ್ಯವಾದ ವಿಷಯ. ನೆಕ್ಸ್ಟ್ ನಾವು ಬರ್ಬೇಕಾದ್ರೆ 25ನೇ ವಾಕ್ಯವನ್ನು ಓದಿ, ಇಬ್ರಿಯವರಿಗೆ 9ನೇ ಅಧ್ಯಾಯ 25ನೇ ವಾಕ್ಯ. ಹೌದು ಬ್ರದರ್, ಇಬ್ರಿಯವರಿಗೆ 9ನೇ ಅಧ್ಯಾಯ 25ನೇ ವಾಕ್ಯ. 25ಆ? ಪರಲೋಕದಲ್ಲಿಯೂ ಅದಕ್ಕೆ ಪರಲೋಕದಲ್ಲಿ ಪ್ರವೇಶಿದನು, ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. 26 ಕೂಡ ಹಂಗೆ ಓದ್ಬಿಡ್ರಿ. ಹೌದಾ? ಆತನು ಲೋಕದಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡುವ ಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವನಾಗಿಯೂ ಪ್ರತ್ಯಕ್ಷನಾದನು. ಹೌದು, ಕರೆಕ್ಟ್. ನೋಡ್ಬೇಕಂದ್ರೆ ಈ ವಿಷಯ ನಮ್ಗೆ ಗೊತ್ತಿದೆ, ಇದನ್ನ ನಾವು ಮತ್ತೆ ಮತ್ತೆ ಸ್ಟಡಿ ಮಾಡ್ತಾ ಇದ್ವಿ, ಒಂದು ಹಲವಾರು ಬಾರಿ ಈ ಟಾಪಿಕ್ ನಮ್ಗೆ ಬಂದಿದೆ. ಅದೆಲ್ಲ ಗಮನಿಸಿದ್ರೆ ಮತ್ತೆ ನಾನು ಅದನ್ನ ತುಂಬಾ ಬ್ರೀಫ್ ಆಗಿ ಮಾತಾಡ್ಬೇಕಂತ ನೆಸೆಸಿಟಿ ಇರಲ್ಲ, ಅವಶ್ಯಕತೆ ಇರಲ್ಲ, ನಾನು ಅದನ್ನ ಸಂಕ್ಷಿಪ್ತವಾಗಿ ನಿಮ್ಗೆ ವಿವರಿಸ್ತೀನಿ. ಅಪ್ಪ ಏನಪ್ಪಾ ನೋಡಿದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಇಸ್ರೇಲ್ ದೇಶದ ಮಹಾಯಾಜಕರು ಏನ್ ಮಾಡ್ತಿದ್ರು ಅಂದ್ರೆ ವರ್ಷ ವರ್ಷ ಅನ್ಯ ರಕ್ತ ತಗೊಂಡೋಗ್ತಿದ್ರು. ಯಾಕೆ ವರ್ಷ ವರ್ಷ ಅನ್ಯ ರಕ್ತ ತಗೊಂಡೋಗ್ತಿದ್ರು, ಯಾಕೆ ವರ್ಷ ವರ್ಷ ತಗೊಂಡೋಗ್ಬೇಕಾಯ್ತು? ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನಾಗುತ್ತೆ ಗೊತ್ತಾ, ಸುಮ್ಮನೆ ನಾವು ಓದ್ಕೊಂಡು ಹೋದ್ರೆ ಅಲ್ಲಿ ಯಾವ್ದು ಅರ್ಥ, ಪ್ರಶ್ನೆ ಸಹಿತವಾಗಿ ಅರ್ಥ ಮಾಡ್ತೀವಿ. ಯಾಕೆ ತಗೊಂಡೋಗ್ಬೇಕಾಯ್ತು ಸ್ವಲ್ಪ ಥಿಂಕ್ ಮಾಡಿ, ನಿಮ್ಗೆ ಏನ್ ಐಡಿಯಾ ಬರುತ್ತೆ, ನಿಮ್ಗೆ ಏನ್ ಥಾಟ್ಸ್ ಬರುತ್ತೆ? ಒಂದೇ ಸರಿ ತಗೊಂಡೋಗ್ಬೋದಿತ್ತು, ಒಂದ್ ಸರಿ ತಗೊಂಡ್ರೆ ಮುಕ್ತ ಮುಕ್ತಾಯ ಆಗ್ತಿತ್ತು, ಮುಗೀತಾಯ್ತಲ್ಲ. ವರ್ಷ ವರ್ಷ ಯಾಕೆ ತಗೊಂಡೋಗ್ಬೇಕು, ಏನಿರ್ಬೋದಲ್ಲಿ? ಈಗ ಒಂದ್ ವರ್ಷ ತಗೊಂಡ್ರಪ್ಪ, ದೇವ್ರ ಕ್ಷಮಾಪಣೆ ಮಾಡಿದ್ರು, ಅದನ್ನ ಯಾಕೆ ದೇವ್ರು ಕಂಟಿನ್ಯೂ ಮಾಡಲ್ಲ, ಮತ್ತೆ ಯಾಕೆ ವರ್ಷ ವರ್ಷ ತಗೊಂಡೋಗ್ಬೇಕು? ವರ್ಷ ವರ್ಷ ಪಾಪ ಮಾಡ್ತಾನೆ ಇರ್ತಾರಲ್ಲ ಬ್ರದರ್ ಅವರು. ಒಂದ್ ವರ್ಷ ಕೊಟ್ಟಿರಲ್ಲ, ಮೊದಲನೇ ವರ್ಷ ಕೊಟ್ಟಿರಲ್ಲ, ಅದೇ ಪಾಪದಂತ ಪರಿಹಾರ ವರ್ಷ ಪೂರ್ತಿ ಕಂಟಿನ್ಯೂ ಆಗ್ಬೇಕು. ವರ್ಷಕ್ಕೂ ಮತ್ತೆ ವರ್ಷ ಮುಂದೆ ವರ್ಷ ಅದೇ ಪಾಪಗಳು ಮಾಡ್ತಾ ಇರ್ತಲ್ಲ. ಈಗ ನಾವೇನ್ ಮಾಡ್ತಾ ಇದೀವ, ನಾವು ವರ್ಷ ವರ್ಷ ಮಾಡ್ತೀನಿ ಅಂದ್ಬಿಟ್ಟು ಏನೋ ಕರ್ತನ ನಮ್ಗೆ ವರ್ಷ ವರ್ಷ ಸಾಯ್ತು. ಅದೇ ಟಾಪಿಕ್ ನಾನು ಮಾತಾಡ್ತಿರೋ ವಿಷಯ ಅಲ್ಲಿ ಇರೋದು, ಒಂದೇ ಸರಿ ಬಲಿ ಕೊಡ್ಬೋದಾಯ್ತಲ್ಲ ಅವ್ರಿಗೆ, ಯಾಕೆ ಯಾಕೆ ಅಂದ್ರೆ ಅವ್ರು ಕೊಡ್ತಾರಂತ ಬಲಿ ಏನಪ್ಪಾ ಅಂದ್ರೆ ಆಗಲ್ಲಲ್ಲ ಬ್ರದರ್, ಆ ಅವ್ರು ವರ್ಷ ವರ್ಷ ಬಲಿ ಕೊಡೋದು ಮನುಷ್ಯನ್ ಮಾಡೋ ಪಾಪಕ್ಕೆ ಆ ಒಂದು ಕುರಿ ಬಲಿ ಎಲ್ಲ ಸರಿ ಹೋಗಲ್ಲಲ್ಲ. ಓರಿ ಹೋಗ್ತಾರ ರಕ್ತದಿಂದ ಏನ್ ಮಾಡಕ್ಕಾಗಲ್ಲ. ಬರುತ್ತೆ ಓರಿ, ಇಬ್ರಿಯವರೆಗೆ 10ನೇ ಅಧ್ಯಾಯ 4ನೇ ವಚನ ಓದಿ.
ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳ ಪರಿಹಾರ ಆಗದು, ಅಸಾಧ್ಯವಾಗುತ್ತೆ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳ ಪರಿಹಾರ ಏನಂತೆ ಆಗಲ್ವಂತೆ. ಆಗಲ್ಲಂದ್ರೆ ಮತ್ತೆ ಯಾಕೆ ಬಲಿ ಕೊಟ್ರು ದೇವರು? ಹೋರಿ ಹೋತಗಳ ಪಾಪ ಪರಿಹಾರ ಆಗಲ್ಲಪ್ಪ, ಮತ್ತೆ ಯಾಕೆ ಬಲಿ ಕೊಟ್ರು ದೇವರು? ಅವು ಯೇಸುಸ್ವಾಮಿಗೆ ಛಾಯೆ ಆಗಿದ್ವು ಬ್ರದರ್. ಎಸ್, ವೆರಿ ಗುಡ್ ಅಲ್ವಾ. ಸೊ ಏನಪ್ಪ ಅಂದ್ರೆ ಅದನ್ನ ದೇವರು ಅದೇ ರೀತಿ ತಗೊಂಡ್ರು. ಅದ್ ಮಾತ್ರವಲ್ಲ, ಹೋರಿ ಮತ್ತು ಹೋತಗಳ ರಕ್ತಗಳು ಏನಾಗುತ್ತಂದ್ರೆ ಒಂದು ಆ ಒಂದು ಪ್ರಾಣಿ ಏನಪ್ಪಾ ಅಂದ್ರೆ ಮನುಷ್ಯನಿಗಿಂತ ಇನ್ನೂ ಕಡಿಮೆ ಆದಿತ್ತು ಅಲ್ವಾ. ನಮ್ಗೆ ಗೊತ್ತಲ್ವಾ, ರಾನ್ಸಮ್ ಅಲ್ಲಿ ನೋಡ್ತೀವಿ, ರಾನ್ಸಮ್ ನೋಡ್ಬೇಕು ಏನ್ ನೋಡ್ತೀವಿ, ಒಂದು ತರಾಸು ಇಟ್ಟಿರ್ತೇವೆ, ತರಾಸಲ್ಲಿ ಹೋರಿಯನ್ನ ಬಲಿ ಕೊಟ್ಟಾಗ ಅದು ಆದಮ್ಗೆ ಸರಿಸಮ ಆಗಲ್ಲ, ಮನುಷ್ಯನಿಂದ ಕೆಳಮಟ್ಟದಾಗಿರುತ್ತೆ ಅದು. ಮನುಷ್ಯನ ಪಾಪವನ್ನ ಸಂಪೂರ್ಣ ತೆಗೆದಾಕಕ್ಕಾಗಲ್ಲ. ಆದ್ರೆ ದೇವ್ರೇನ್ ಮಾಡಿದ್ರೆ ಎಲ್ಲವನ್ನ ಕೂಡ ಕ್ರಿಸ್ತರು ಕೊಡುವಂತ ಬಲಿಗೆ ಛಾಯೆ ಆಗಿತ್ತು. ಮುಂದೆ ಬರುವಂತ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಕೊಡೋದ್ರಿಂದ ಇಡೀ ಪಾಪವನ್ನು ನಿವಾರಣೆ ಮಾಡ್ತೀನಿ ಅನ್ನೋಂತ ವಿಷಯವನ್ನ ತಿಳಿಸ್ಕೊಡೋದಕ್ಕೆ. ಅದು ಮಾತ್ರವಲ್ಲ, ಆ ಒಂದು ಕುರಿ ಮತ್ತೆ ಹೋರಿ ರಕ್ತ ಅಲ್ಪ ಅಭಿಷೇಕಗಳು ಮಾತ್ರ ಮಾಡಕ್ ಸಾಧ್ಯತೆ ಇರೋದ್ರಿಂದ ವರ್ಷ 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 ಅದನ್ನ ಮಾಡ್ಬೇಕು ಅಲ್ವಾ. ಈಗ ನೋಡಿ, ಈ ಯಾಜಕರಿದ್ದಾರೆ, ಅವ್ರು ಏನ್ ಮಾಡ್ತಿದಾರೆ, ಅನ್ಯ ರಕ್ತವನ್ನ ತಗೊಂಡೋಗ್ತಿದ್ರೆ ಅಂತ. ಈಗ ಯಾಜಕರು ತಮ್ಮ ರಕ್ತನ ತಗೊಂಡೋಗಕ್ಕಾಗುತ್ತಾ? ಖಂಡಿತ ಆಗಲ್ಲ. ಒಂದು ವೇಳೆ ತಗೊಂಡೋಗಿದ್ರೆ ದೇವರ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ರಾ? ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಆ ಒಂದು ಮನುಷ್ಯರ ರಕ್ತದಲ್ಲಿ ಮರಣವಿತ್ತು, ಡೆತ್ ಇತ್ತು, ಅದರಿಂದ ಅದು ಏನು ಮಾಡಕ್ಕಾಗಲ್ಲ. ಆದ್ರೆ ಯಾವುದೇ ಪ್ರಾಣಿಗಳಲ್ಲಿ ಆ ಒಂದು ವಿಷಯ ಇಲ್ಲ, ಪ್ರಾಣಿಗಳು ಮಾಡಿದಂತ ತಪ್ಪುಗೋಸ್ಕರ ಅವ್ರು ಸಾಯ್ತಾ ಇಲ್ಲ ಅಲ್ವಾ. ಮನುಷ್ಯನ ತಪ್ಪಿಂದನೇ ಪ್ರಾಣಿಗಳು ಸಾಯ್ತಾರೆ. ಸಾಕಾಗಿ ನೋಡ್ಬೇಕಾದ್ರೆ ಮನುಷ್ಯನ ರಕ್ತವನ್ನು ತಗೊಂಡೋಗಕ್ಕಾಗಲ್ಲ. ಆರೋನ್ ಕೂಡ ನಾನೇ ತಗೊಂಡೋಗ್ತೀನಿ, ನನ್ನ ರಕ್ತ ಕೊಡ್ತೀನಿ ಅಂತ ಕೊಡಕ್ಕಾಗಲ್ಲ, ದೇವ್ರು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಡೆತ್ ಇತ್ತು. ಅದರಿಂದ ಅನ್ಯ ರಕ್ತ ಅಂದಾಗ ಅನ್ಯ ಮೃಗಗಳ ರಕ್ತ ತಗೊಂಡು ವರ್ಷ ವರ್ಷ ಹೋಗ್ಬೇಕಾಯ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಒಂದೇ ಸರಿ ಯಾರ ರಕ್ತವನ್ನು ತಗೊಂಡಿದ್ರು? ತಮ್ಮ ರಕ್ತವನ್ನ. ಸೊ ನೋಡಿ, ದೇವರ ನೀತಿನ ಇಲ್ಲಿ ನೋಡ್ಬೇಕು. ದೇವರ ನೀತಿನ ನೋಡ್ಬೇಕಂದ್ರೆ ಆ ಒಂದು ಬಲಿನ ಕೊಡ್ತಾರೆ, ಆ ಕುರಿ ಹೋತಾಗ ರಕ್ತಗಳನ್ನ ಕೊಡ್ತಾರೆ, ಪಾಪ ನಿವಾರಣೆ ದಿನ ಕೊಡ್ತಾರೆ. ದೇವ್ರು ನೋಡ್ತಾರೆ, ನೋಡಿ ಈ ರಕ್ತ ಈ ಬಲಿ ಸಂಪೂರ್ಣ ಪಾಪವನ್ನ ಇಸ್ರೇಲ್ ಜನ ಏನ್ ಮಾಡಕ್ಕಾಗಲ್ಲ, ನಿಲ್ಸಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಒಂದು ವರ್ಷ ಮಾತ್ರ ವ್ಯಾಲಿಡಿಟಿ ಇರುತ್ತೆ, ಯಾಕಂದ್ರೆ ಅದ್ರ ಪವರ್ ಅಷ್ಟೇ. ಅದ್ ಮಾತ್ರವಲ್ಲ, ನಿಮ್ಮ ಪಾಪವನ್ನ ಸಂಪೂರ್ಣ ತೆಗೆದಾಕೋದಕ್ಕೆ ಛಾಯೆಯಾಗಿ ಮಾತ್ರ ಇದು ಉಳ್ಕೊಳ್ಳುತ್ತೆ ಹೊರತು ಇದು ಸಂಪೂರ್ಣ ಪಾಪನ ತೆಗೆದಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ವಿಷಯವನ್ನ ಅಲ್ಲಿರುವಂತ ಇಸ್ರೇಲ್ ಜನರಿಗೆ ತಿಳಿಸಿದ್ರು ಅರ್ಥ ಆಗ್ತಾ ಇರ್ಲಿಲ್ಲ. ಯಾರಿಗೆ ಅರ್ಥ ಆಗ್ತಿರೋದು ಇವತ್ತು? ನಮಗೆ ಅರ್ಥ. ನಾವೇ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು. ಇಸ್ರೇಲ್ ಜನರ ಬಗ್ಗೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗ್ತಿತ್ತ? ಏನು ಗೊತ್ತಾಗ್ತಿಲ್ಲ ಅವ್ರು. ನಮಗೀಗ ಅದರ ನಿಜ ಸತ್ಯ ಅರ್ಥ ಆಗ್ತಿದೆ ಅಲ್ವಾ. ಹಾಗಾಗಿ ನಮ್ಮ ಕರ್ತನದ ಯೇಸುಕ್ರಿಸ್ತನ ಮಾಡಿದ್ರೆ ಸ್ವಂತ ರಕ್ತವನ್ನ ನೋಡ್ರಿ, ಕರ್ತನದ ಯೇಸುಕ್ರಿಸ್ತನ ರಕ್ತ ಅಂತ ತಗೊಂಡಾಗ ಅದ್ರಲ್ಲಿ ಏನಿಲ್ಲ. ಈ ರಕ್ತ ಅಂತ ತಗೊಂಡಾಗ ನೀವು ಒಂದು ವಿಷಯನ ಅರ್ಥ ಮಾಡ್ಕೊಂಡು, ಈ ಪಾಪವನ್ನ ತೆಗೆದಾಕುವಂತ ಶಕ್ತಿ ಬಲ ಕರ್ತನಲ್ಲಿ ಕ್ರಿಸ್ತನಲ್ಲಿ ಎಲ್ಲಿತ್ತು ಅಂದ್ರೆ ಆತನ ರಕ್ತದಲ್ಲಿ. ಆತನ ರಕ್ತದಲ್ಲಿ ಏನಪ್ಪಾ ಇತ್ತು ಅಂದ್ರೆ ಅದರಲ್ಲಿ ಪಾಪವಿಲ್ಲ, ಅದರಲ್ಲಿ ಮರಣವಿಲ್ಲ, ರಕ್ತದಲ್ಲಿ ಜೀವ ಇದೆ ಅಂತಿದೆಯಲ್ಲ, ಆ ಜೀವಕ್ಕೆ ಡೆತ್ ಅಂತ ಇರ್ಲಿಲ್ಲ ಅಲ್ವಾ. ಹಾಗಾಗಿ ತನ್ನ ಒಂದು ಅಮೂಲ್ಯವಾದಂತ ರಕ್ತವನ್ನ ಏನ್ ಮಾಡಿದರೆ ಕರ್ತನಾದ ಯೇಸು ಕ್ರಿಸ್ತ ಹೇಳ್ಕೊಟ್ರು ದೇವರ ಸನ್ನಿಧಿಯಲ್ಲಿ ಅಲ್ವಾ. ವರ್ಷ ವರ್ಷ ಸಲ್ಲಿಸೋದಿಕ್ಕೆ ಆತನು ಇಸ್ರೇಲ್ ನಲ್ಲಿ ಹುಟ್ಟಿದಂತ ಆರೋನನ ಸಂತಾನನು ಕೂಡ ಅಲ್ಲ, ಆತನು ಪರಲೋಕದಿಂದ ಬಂದಿರೋ ಮಹಾಯಾಜಕನ ಒಂದು ಸೇವೆಯನ್ನು ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಬಲಿಯನ್ನು ಆತನು ಕೊಡೋದು ಅವಶ್ಯಕತೆ ಇಲ್ಲ. ಬದಲಾಗಿ ಏನ್ ಮಾಡಿದ್ರೆ ತನ್ನ ರಕ್ತವನ್ನು ತಗೊಂಡೋಗಿ ಒಂದೇ ಒಂದ್ ಸಾರಿ, ಇದು ಒಂದೇ ಒಂದ್ ಸಾರಿ ಅಂತ ವಿಷಯ ಬಂದಾಗ ಒಂದೇ ಸಾರಿ ಅಂತ ಹೇಳಿದಾಗ ಅರ್ಥ ಮಾಡ್ಕೋಬೇಕು. ಒಂದು ಸಾರಿ ಕೊಡುವಂತ ಬಲಿ ದೇವರ ದೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠವಾಗಿದ್ರೆ ದೇವರು ಇಡೀ ಲೋಕದ ಪಾಪವನ್ನು ತೆಗೆದಾಕ್ತಾರೆ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನು ಒಂದು ಸಾರಿ ಕೊಟ್ಟಂತ ಆ ಒಂದು ಬಲಿ ಎಷ್ಟು ಬೆಲೆಯುಳ್ಳದಾಗಿದ್ರೆ, ಎಷ್ಟು ಶ್ರೇಷ್ಠವಾಗಿದ್ರೆ ದೇವರು ಆ ರಕ್ತದಿಂದ ಮೂಲಕ ಇಡೀ ಲೋಕ ಪಾಪವನ್ನ ಪರಿಹಾರ ಮಾಡ್ತಾರೆ ಅಂದ್ರೆ ಆ ರಕ್ತ ಎಷ್ಟು ಬೆಲೆಯುಳ್ಳದಾಗಿದೆ ಅಟಲ್ವಾ. ಹಾಗಾಗಿ ನಮ್ಮ ಕರ್ತನ ದೇವಸ್ಥಾನ ಏನ್ ಮಾಡಿದ್ರು? ಒಂದೇ ಸಾರಿ. ಇದನ್ನ ನಾವು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕು ಮಾತಾಡ್ಬೇಕಾದ್ರೆ 3.5 years ಇನ್ ದಿ ಹೋಲಿ ಅಂಡ್ ದಿ ಇಸ್ ರೆಸರೆಕ್ಷನ್ ದಿ ಮೋಸ್ಟ್ ಹೋಲಿ ಅಂತಿದ್ದಾರೆ. ಅಂದ್ರೆ 3.5 ವರ್ಷ ಆ ಬಲಿನ ಕೊಡೋದಕ್ಕೆ ಕರ್ತನ ದೇವಸ್ಥಾನ ಏನ್ ಮಾಡಿದ್ರು ಅಂದ್ರೆ 3.5 ವರ್ಷ ಪ್ರಿಪೇರ್ ಆದ್ರು. ಆ ಒಂದು ಕುರಿನ ತಗೊಂಡು ಇಟ್ಕೊಳ್ತಾರಲ್ವಾ ಪಸ್ಕ ದಿನದಲ್ಲಿ ಕೊಯ್ಯೋದಕ್ಕೆ, ಅದೇ ತರ 3.5 ವರ್ಷ ಆ ಬಲಿ ಕೊಡೋದಕ್ಕೆ ಸಿದ್ಧತೆ ನಡೆಸ್ಕೊಂಡು ಆ ಗ್ರೇಟ್ ಸ್ಯಾಕ್ರಿಫೈಸ್ ಮಹಾತ್ಯಾಗವನ್ನು ಮಾಡ ಅಲ್ವಾ.
ಅಲ್ಲಿವರೆಗೂ ಅವ್ರು ಎಲ್ಲಿದ್ರಪ್ಪ ಅಂದ್ರೆ ಪರಿಶುದ್ಧ ಸ್ಥಳದಲ್ಲಿದ್ರು. ಕರ್ತನಾದ ಯೇಸುಕ್ರಿಸ್ತನು ಯಾವಾಗಲೂ ಪಾಳೆಯಕ್ಕೆ ಬರಲಿಲ್ಲ, ಪ್ರಕಾರಕ್ಕೆ ಬರಲಿಲ್ಲ, ಆತನ ಇದ್ದಿದ್ದೇ ಪರಿಶುದ್ಧ ಸ್ಥಳ ಅಲ್ವಾ. ಆತನು ಇಸ್ರೇಲ್ ಜನ ಇದ್ದಂತ ಟೆಂಟ್ ಇಂದ ಹೊರಡ ಹೋಗಿದ್ದವರಲ್ಲ, ಆ ಬಾಗಿಲ್ ಮೂಲಕ ಒಳಗಡೆ ಹೋದಂತಲ್ಲ, ಅವರೇ ಬಾಗಿಲು ಅವರೇ ದಾರಿ. ಹಾಗಾಗಿ ಪರಿಶುದ್ಧ ಸ್ಥಳದಲ್ಲಿದ್ರು. ಆ ಪರಿಶುದ್ಧ ಸ್ಥಳದಿಂದ ಯಾವಾಗ ತನ್ನ ಬಲಿಯಾಗಿ ಸಮರ್ಪಣೆ ಮಾಡಿದ್ರು, ಒಂದೇ ಒಂದ್ ಸರಿ ಎಲ್ಲಿ ಕೊಟ್ಟೋದ್ರು, ಆರನ್ ಹೋಗಿದ್ರೆ ಏನ್ ಮಾಡ್ತಾರೆ, ಆರನ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ರಿಟರ್ನ್ ಬರ್ತಾರೆ, ಹೋಗಿ ರಿಟರ್ನ್ ಬಂದ್ರ ಬರ್ಲಿಲ್ಲ, ಹೋಗಿದ್ದು ಹೋಗಿದ್ದೆ ಮತ್ತೆ ರಿಟರ್ನ್ ಬರಲ್ಲ. ಅವರು ಒಂದ್ ಸರಿನ ಹೋಗಿದ್ರು. ಮೋಸ್ಟ್ ಹೋಲಿ ಫೈತ್ ಹೋಲಿ ಪ್ಲೇಸ್ ಇಂದ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋದ್ರು ಮತ್ತೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಬಂದು ನಾನು ಬಲಿ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಬರ್ಲಿ. ಆದ್ರೆ ಆರೋನ್ ಬರ್ತಾ ಇದ್ರು, ಯಾಜಕರು ಬರ್ತಾ ಇದ್ರು. ಯಾಕೆ ಹೌದು, ಮತ್ತೇನು ನಾನೇ ಬರ್ಬೇಕು ಬಲಿ ಕೊಡಕ್ಕೆ, ಮುಂದಿನ ವರ್ಷ ನಾನು ಬರ್ಬೇಕು ಈಚೆ ಅಂತ ಬರ್ಬೇಕ. ಅವರ ಒಂದು ಕೆಲಸ ಏನಾಗ್ತಿರ್ಲಿಲ್ಲ, ಅವರು ನಿರಂತರವಾಗಿ ಪರಿಶುದ್ಧ ಮಹಾಪರಿಶುದ್ಧ ಸ್ಥಳಕ್ಕೆ ಇರಕ್ ಆಗ್ತಿಲ್ಲ. ಆದ್ರೆ ಪ್ರತಿರೂಪವಾಗಿರುವಂತ ವಿಷಯವನ್ನ ಎಲ್ಲಿ ನೋಡ್ತಿರುತ್ತೆ, ಕರ್ತನಾದ ಯೇಸುಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನ ತಂದೆ ದೇವರ ಬಳಿಗೆ ಸಮರ್ಪಣೆ ಮಾಡಿದಾಗ ತಂದೆ ದೇವರು ಅದನ್ನ ಅಕ್ಸೆಪ್ಟ್ ಮಾಡ್ತ. ಅದರಿಂದ ಅದನ್ನೇನಾದ್ರು ಮತ್ತೆ ಭೂಮಿಗೆ ಬರುವಂತ ಅವಶ್ಯಕತೆ ಇಲ್ಲ. ಯಾಕೆ, ಯಾಕೆ ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನ ರಕ್ತ ನಿರಂತರವೂ ಪಾಪ ಪರಿಹಾರ ಮಾಡುತ್ತೆ. ಯಾರಲ್ಲ, ಆ ರಕ್ತದ ಹತ್ರ ಬರ್ತಾರೆ, ಆ ರಕ್ತದ ವಿಷಯವನ್ನು ಅರ್ಥ ಮಾಡ್ಕೊಳ್ತಾರೆ. ಯಾರು ಯಾರೊಬ್ರು ತನ್ನ ಪಾಪದ ಅರ್ಹನ್ನ ಅರ್ಥಕೊಂಡು, ತಾನು ಮಾಡಿದ ತಪ್ಪನ್ನ ತಿಳ್ಕೊಂಡು ದೇವರ ಸನ್ನಿಧಿಗೆ ಒಂದು ಪಾಪ ಕ್ಷಮಾಪಣೆ ಕೇಳ್ತಾರೋ, ಅದೇ ಬಲಿ ಮೂಲಕ 2000 ವರ್ಷ ಅಲ್ಲ, ಮುಂದೆ ಬರುವಂತ ಯುಗಗಳು ಕೂಡ ಎಲ್ಲಾ ಮನುಷ್ಯರಿಗೂ ಪಾಪ ಕ್ಷಮಾಪಣೆ ಆಗುತ್ತೆ ಅಂದ್ರೆ ಆ ಸ್ಯಾಕ್ರಿಫೈಸ್ ಅಷ್ಟು ದೊಡ್ಡದಾಗಿದೆ ಅಲ್ವಾ. ಅದನ್ನೇ ನೋಡ್ತೀವಿ, ಆ ಒಂದು ಮೆರ್ಸಿ ಸೀಟ್ ಅಂತಿದೆ ಅಲ್ವಾ, ಕೃಪಾಸನದಲ್ಲಿ, ಕೃಪಾಸನದ ಮುಂದೆ ಏನ್ ಮಾಡಿದ್ರು, ತಮ್ಮ ಒಂದು ಬಲಿನ ಸಮರ್ಪಣೆ. ದೇವರ ನೀತಿ ಇದೆಯಲ್ಲ, ದೇವರ ನೀತಿ ನಮ್ಗೆ ಗೊತ್ತಲ್ವಾ, ಕಣ್ಣಿಗೆ ಕಣ್ಣು ಜೀವಕ್ಕೆ ಜೀವ ಅನ್ಬಿಟ್ಟು. ಆ ನೀತಿ ಏನ್ ಮಾಡುತ್ತೆ, ಪ್ರತಿಯೊಂದು ಬಲಿಯನ್ನ ನೋಡುತ್ತೆ. ಈ ಬಲಿ ಯಾವ ಪಾಪವನ್ನ ಪರಿಹಾರ ಮಾಡುತ್ತೆ ಅಂತ, ಈ ಬಲಿ ಎಷ್ಟು ಜನರ ಪಾಪವನ್ನ ಪರಿಹಾರ ಮಾಡಕ್ಕಾಗುತ್ತೆ. ಹಾಗಾದ್ರೆ ಕರ್ತನಾದ ಯೇಸುಕ್ರಿಸ್ತನ ಬಲಿ ಇಡೀ ಲೋಕದ ಪಾಪವನ್ನ ಪರಿಹಾರ ಮಾಡುತ್ತೆ. ಅದರ ಬೆಲೆ ಎಷ್ಟು ದೊಡ್ಡದಾಗಿರುತ್ತೆ, ಅದರ ಮೌಲ್ಯ ಎಷ್ಟು ದೊಡ್ಡದಾಗಿರುತ್ತೆ, ಅದರ ವ್ಯಾಲ್ಯೂ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ. ಸಾಗ ನೋಡ್ಬೇಕಾರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಒಂದೇ ಸರಿ ಏನ್ ಮಾಡಿದ್ರು, ತಮ್ಮನ್ನೇ ಬಲಿಯಾಗಿ ಸಮರ್ಪಣೆ ಮಾಡ್ತಾರೆ. ಇದ್ರಲ್ಲಿ ನಾನಾ ಅರ್ಥಗಳಿವೆ. ವರ್ಷ ವರ್ಷ ಅಲ್ವಾ, ಇವತ್ತು ಕೂಡ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ವರ್ಷ ವರ್ಷ ಆ ಒಂದು ಗುಡ್ ಫ್ರೈಡೆ ಬಂದಾಗ, ಇಲ್ಲ ಏನೋ ಬೇರೆ ದಿನ ಬಂದಾಗ, ಯೇಸುಕ್ರಿಸ್ತನು ವರ್ಷ ವರ್ಷ ಏನ್ ಮಾಡ್ತಾರೆ, ಸಾಯ್ತಾರೆ ಅಂತ, ನಮ್ಗೋಸ್ಕರ ಸಾಯ್ತಾರೆ, ರೋಮನ್ ಕತ್ತಲಿಗೆ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಆ ಒಂದು ರೊಟ್ಟಿನೇ ತಗೊಂಬೇಕಾದ್ರೆ ಈಗಲೇ ಯೇಸುಕ್ರಿಸ್ತ ಸಾಯ್ತಾರೆ, ನನ್ನ ಬಾಯಲ್ಲಿಟ್ಟಾಗ ಮಾಂಸವಾಗ್ಬಿಡುತ್ತೆ ಅನ್ನುವಂತ ತಪ್ಪಾದ ಭಾವನೆಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹುಶಃ ಅವರಿಗೆ ಈ ವಾಕ್ಯದ ನಿಜವಾದ ಅರ್ಥ ಗೊತ್ತಿಲ್ಲ ಅನ್ಸ್ತಾ ಇದೆ. ಆ ಒಂದು ಅರ್ಥದಲ್ಲಿ ಇಲ್ಲಿ ಯಾವಾಗಲೂ ನಡೆಯಲ್ಲ. ಯೇಸುಕ್ರಿಸ್ತನು ಮತ್ತೆ ಒಂದು ಸರಿ ಮರಣ ಹೊಂದಿದವನು, ಮತ್ತೆ ಒಂದ್ಸರಿ ಕರ್ತನಾದ ಯೇಸು ಮರಣವನ್ನು ಹೊಂದುತ್ತ ಸಾಧ್ಯ ಅಲ್ವಾ. ಆದ್ರೆ ವಾಕ್ಯ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದೆ, ಒಂದು ಸರಿ ನಾವು ದೇವರ ಹತ್ರ ಬಂದು ಕರ್ತನಾದ ಯೇಸು ಅಂಗೀಕರಿಸಿದ್ಮೇಲೆ ಮತ್ತೆ ಆತನ ವಿರುದ್ಧ ಪಾಪ ಮಾಡಿದಾಗ ಆತನ ನಾವು ಶಿಲುಬೇಗ ಆಗ್ತೀವಿ ಅಂತ ಹೇಳ್ತಾ ಇದೆ. ಹಾಗಂತ ನಿಜವಾಗ್ಲೂ ಯೇಸನ್ನ ಶಿಲುಬೇಗಾಕ್ತಿವ ಇಲ್ಲ ಅಲ್ವಾ. ಶಿಲುಬೇಗ ಆಗ್ತಿದಾಗ ಸದಸ್ಯರು ಪದಸ್ಯರು ಅಲ್ಲಿದ್ದಂತ ಒಂದು ಯಾರು ನ್ಯಾಯಶಾಸ್ತ್ರಿಗಳು ಮಾಡಿದಂತ ಅದೇ ಕೆಲಸವನ್ನ ಸತ್ಯವನ್ನ ಅರ್ಥ ಮೇಲೆ ಕೂಡ ನಾವು ಮಾಡ್ತೀವಿ ಅಂತ ಅರ್ಥ ಬರುತ್ತೆ. ಅವ್ರು ಯಾವ ಹೃದಯದಲ್ಲಿದ್ರು, ಯಾವ ಅಶುದ್ಧವಾದ ಹೃದಯದಲ್ಲಿ ದೇವರಿಗೆ ಹಿಡಿಸಿದಂತ ಒಂದು ಭಾವನೆ ಹೊಂದ್ಕೊಂಡಿದ್ರು, ಹಾಗೇತನ ಹೊಟ್ಟೆ ಕಿಚಲ ಇದ್ರು, ನಾವು ಕೂಡ ಅದೇ ಗುಣಗಳನ್ನ ಹೊಂದ್ಕೊಂಡಿದೀವಿ ಅಂತ ಅರ್ಥ ಬರುತ್ತೆ. ಹಾಗಂತ ಪರಲೋಕದಿರುವಂತ ಕ್ರಿಸ್ತನ ಯಾರು ಮತ್ತೆ ಶಿಲುಬೆಗೆ ಹಾಕಕ್ಕಾಗಲ್ಲ. ಇಲ್ಲಿ ನೋಡ್ಬೇಕಾರೆ ಇದೇ ಒಂದು ವಿಷಯವನ್ನ ಏನ್ ಮಾಡ್ತಿದ್ದಾರೆ, ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಮತ್ತೆ ಸಾಯ್ತಾರೆ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಮುಂದುವರೆದಂತ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇಬ್ರಿಯದವರಿಗೆ 9:27 ವಾಕ್ಯವನ್ನು ನೋಡ್ಕೋಬಹುದು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ಒಂದೇ ಸಾರಿ ಸಾಯುದು, ಆಮೇಲೆ ನ್ಯಾಯ ತೀರ್ಪು ಅಲ್ವಾ ಮನುಷ್ಯರಿಗೆ. ಇದೇನದು ನಾವು ಅರ್ಥ ಮಾಡ್ಕೊಂಡಿದ್ವಿ, ಬೇರೆ ಹೆಸರು ಕ್ರಿಸ್ತರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ರೆ, ಒಂದ್ಸರಿ ಸತ್ತೋದ್ಮೇಲೆ ಮತ್ತೆ ಇದೇನ್ ಮಾಡ್ತೀವಿ, ನ್ಯಾಯ ತೀರ್ಪು ಬರ್ತೀವಿ. ಇಲ್ಲಿ ಏನು ವಿಷಯ ಅಂತ ನೋಡ್ಬೇಕಾದ್ರೆ, ಅವರ ಅರ್ಥದ ಪ್ರಕಾರವಾಗಿ ಅವ್ರನ್ನ ನೀವೇನಾದ್ರೂ ಕೇಳಿದ್ರೆ ಈ ವಿಷಯದಲ್ಲಿ ಟೋಟಲ್ ಗಲಿಬಿಲಿ ಆಗಿರ್ತಾರೆ, ಗೊಂದಲವಾಗಿರ್ತಾರೆ. ಒಂದೇ ಸರಿ ಸಾಯ್ತೀವಿ ಸರಿ,
ಸತ್ ಮೇಲೆ ಇಲ್ಲೇ ದೆವ್ವಾಗಿ ಓಡಾಡ್ತಿದ್ವಿ, ಇಲ್ಲೇ ಎಲ್ಲೋ ಆತ್ಮವಾಗಿ ಓಡಾಡ್ತಿದೀವಿ ಅಂದ್ರೆ ಮತ್ತೆ ನ್ಯಾಯ ತೀರ್ಪಲ್ಲಿ ಹೆಂಗ್ ಬರ್ತೀವಿ? ದೇವಕ್ಕೆ ದೇವ್ರ ಇನ್ನೊಂದು ದೇಹ ಕೊಟ್ಬಿಡ್ತಾರ, ಇಲ್ಲ ದೆವ್ವಾಗಿ ಹೋಗಿ ನಿಂತ್ಕೊಂಡ್ಬಿಡ್ತೀವ? ಏನರ್ಥ? ಇದೆಲ್ಲ ಮನುಷ್ಯತ್ವನ ಹೇಳ್ತಾರದು. ಒಂದೇ ಸರಿ ಸಾವಿದ ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಅಂದ್ರೆ ಅದರ ಅರ್ಥನೇ ಅವ್ರಿಗೆ ಗೊತ್ತಾಗ್ತಿವಿ. ಈ ವಾಕ್ಯನ ಎಕ್ಸ್ಪ್ಲೇನ್ ಕೊಡಕ್ಕೆ ಆಗಲ್ಲ ಅವರಿಗೆ ಅಲ್ವಾ. ಒಂದೇ ಸರಿ ಸಾಯುವುದು, ದೇವ್ರ ಅನುಮತಿ ಮಾಡಿದ್ರೆ ಈಗ ಸಾಯ್ತಾರದ ಕಾರಣ ಏನಪ್ಪ ಅಂದ್ರೆ ಆ ಅದಾಮನ ಮರಣ ನಮಗಿದೆ. ದೇವ್ರ ಇಡೀ ಲೋಕ ಏನ್ ಮಾಡ್ಬೇಕು? ಸಾಯ್ಲೇಬೇಕು. ಆ ಡೆತ್ ಅವ್ರಿಗೇನಾಗ್ಬೇಕು? ಹುಟ್ಟಿದಂತ ಪ್ರತಿಯೊಂದು ಮಗುವಿನ ಮೇಲೆ ಆದಾಮನ ಮರಣವಿದೆ. ನಿಮ್ಗೂ ನಮಗೂ ಗೊತ್ತಿರೋ ಸತ್ಯ ಲೋಕ ಗೊತ್ತಿಲ್ಲ. ಯಾಕೆ ಸಾಯ್ತೀರ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅದು ಆದಾಮನ ಮರಣ ನಮ್ಮ ಮೇಲೆ ಇದೆ ಅಂತ ಗೊತ್ತಿಲ್ಲ. ಆದಾಮನೇ ಗೊತ್ತಿಲ್ಲ, ಮರಣ ಎಲ್ಲಿ ಗೊತ್ತಾಗುತ್ತೆ? ಹಾಗಾಗಿ ಆ ಮರಣದ ಫಲವಾಗಿ ನಾವೆಲ್ಲರೂ ಸಾಯ್ತೀವಿ. ಸತ್ತಾದ್ಮೇಲೆ ನ್ಯಾಯ ತೀರ್ಪು ಅನ್ನೋದು ಕ್ರೀಸಿಸ್ ಅನ್ನುವಂತ ಗ್ರೀಕ್ ಪದ. ಏನಪ್ಪಾ ಅದಂದ್ರೆ ನ್ಯಾಯವಾದ ಮತ್ತೆ ಅವ್ರಿಗೊಂದು ಅವಕಾಶವಿರುತ್ತೆ. ಇದು ದೇವ್ರ ಮನುಷ್ಯನಿಗೆ ಇಟ್ಟಂತ ಯೋಚನೆ. ಅದೇ ರೀತಿ ಕರ್ತನದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದು ಲಾ, ಈ ಏನು ರೂಲ್ಸ್ ಇದೆಯೋ ಅದು ಯಾರಿಗೂ ಅನ್ವಯ ಆಗ್ಬೇಕು? ಕರ್ತನದ ಯೇಸು ಕ್ರಿಸ್ತನಿಗೂ ಅನ್ವಯ. ಕರೆಕ್ಟ್ ಅಲ್ವಾ? ಅಂದ್ರೆ ಏನಕ್ಕೆ ವಿಷಯ ಎಲ್ಲ ಬರ್ತಾ ಇದೆ ಅಂದ್ರೆ ಒಂದ್ಸರಿ ಮಾತ್ರ ಆತನ ಸಹಾಯಕ್ಕಾಗುತ್ತೆ. ಯಾಕಂದ್ರೆ ಆತನ ಮನುಷ್ಯನಾಗಿರೋದ್ರಿಂದ, ಮನುಷ್ಯನಾಗಿ ತನ್ನ ಪ್ರಾಣ ಕೊಟ್ಟಿದ್ದ, ಮತ್ತೆ ಮತ್ತೆ ಆ ಕೆಲಸ ಮಾಡಕ್ಕಾಗಲ್ಲ. ಒಂದೇ ಸಾರಿ ಏನ್ ಮಾಡಿದ್ರು? ಬಹುಜನರ ಪಾಪವನ್ನು ಹೊತ್ಕೊಂಡು ಒಂದೇ ಸರಿ ಸಮರ್ಪಿತನಾದನು. ಕರೆಕ್ಟ್. ಹಾಗೆ ಮರಣ ಹೊಂದಿದ್ಮೇಲೆ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ಎದ್ಮೇಲೆ ವಾಕ್ಯ ಅನ್ನೋದು 28ನೇ ವಾಕ್ಯ. ಬ್ರದರ್ ಇಲ್ಲಿ 28 ಇಲ್ಲಲ್ಲ, ಅದು ಕಂಟಿನ್ಯೂ ಆಗಿದೆ. ಇದು 27. ಹೀಗೆ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿಯೂ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ದೇವರ ಮಕ್ಕಳು ಈ ವಿಷಯಗಳನ್ನ ಅರ್ಥ ಮಾಡಿ, ಎಲ್ಲ ವಿಷಯಗಳು ಕೂಡ ಆಳವಾದ ಸತ್ಯಗಳನ್ನ ಹೊಂದ್ಕೊಂಡಿದೆ. ಒಂದೇ ಸರಿ ಏನ್ ಮಾಡಿದ್ರು? ಮರಣವನ್ನ ಹೊಂದಿದ್ರು. ಸೊ ಒಂದೇ ಸರಿ ಅಂತ ಹೇಳಿದಾಗ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶಿಲುಬೆ ಮರಣವನ್ನ ಸೂಚಿಸ್ತಾ ಇದೆ. ಶಿಲುಬೆ ಮರಣದಲ್ಲಿ ಕರ್ತನಾದ ಯೇಸು ಏನ್ ಮಾಡಿದ್ರು? ಒಂದೇ ಸರಿ ಮರಣವನ್ನ ಹೊಂದಿದ್ರು. ಸಾದ ನಂತರ ಏನ್ ಮಾಡ್ಬೇಕಾಯ್ತು? ಆತನು ತನ್ನನ್ನು ನಿರೀಕ್ಷಿಸಿಕೊಂಡಿರೋಸ್ಕರವಾಗಿ ಏನ್ ಮಾಡ್ಬೇಕಾಯ್ತು? ಎರಡನೇ ಸಾರಿ, ಎರಡನೇ ಸಾರಿ ಅಂತ ಹೇಳಿದಾಗ ಏನ್ ಬರುತ್ತೆ ಅರ್ಥ? ಎರಡನೇ ಸರಿ ಅಂದ್ರೆ ಏನು? ಅಂದ್ರೆ ತನ್ನನ್ನು ನಿರಿಸಿಕೊಂಡಿರುವವರಿಗೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧ ಇಲ್ಲದವನಾಗಿಯೂ ಎರಡನೇ ಸಾರಿ. ಎರಡನೇ ಸರಿ ಅಂದ್ರೆ ಏನು? ಸತ್ತೋದ್ರು. ಈಗ ಮೊದಲನೇ ಸರಿ ಸತ್ತೋದ್ರು, ಈಗ ಎರಡನೇ ಸರಿ ಅಂದಾಗ ಯಾವ ಒಂದು ಸನ್ನಿವೇಶ ಬರುತ್ತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದಿದ್ದಾರಲ್ವಾ, ಎರಡನೆಯ ಬರುವಿಕೆನ ರೆಪ್ರೆಸೆಂಟ್ ಅದು, ಎರಡನೇ ಬರುವಿಕೆನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡಿದಾಗ ನೋಡಿ ವಾಕ್ಯ ಏನ್ ಹೇಳ್ತಿದ್ರೆ, ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ. ಅಂದ್ರೆ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರು ಯಾರು? ಮುಖ್ಯವಾಗಿ ಸಭೆ. ಕರೆಕ್ಟಲ್ವಾ? ಸಭೆ ಏನ್ ಮಾಡ್ತಿದೆ? ಕರ್ತನ ಯೇಸುನ ನಿರೀಕ್ಷಿಸ್ತಾ ಇದೆ. ಏನ್ ನಿರೀಕ್ಷೆ ಇದೆ? ಆತನು ಮತ್ತೆ ಬರ್ತಾರೆ ಅಂತ ನಮ್ಗೆ ಕೇಳ್ತಾ ಇದೆ ಅಲ್ವಾ. ಹಾಗಿರ್ಬೇಕಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ರಕ್ಷಣೆಯನ್ನು ಕೊಡ್ಬೇಕು. ಯಾವ ರಕ್ಷಣೆ ಕೊಡ್ಬೇಕು? ಪರಲೋಕದ ರಕ್ಷಣೆಯನ್ನು ಕೊಡ್ಬೇಕು, ಲೋಕದ ರಕ್ಷಣೆ, ಅಮರತ್ವಗಳ ಜೀವನ ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸರಿ ಏನ್ ಮಾಡ್ತಾರೆ? ಅನ್ಸ್ಕೊಳ್ತಾರೆ. ಒಂದ್ಸರಿ ಬಂದ್ರು ಭೂಮಿಗೆ ಅಲ್ವಾ, ಪುನರ್ತನಾಗಿ ಹೊರಟೋದ್ರು, ಮತ್ತೆ ಆತನ ಕಾಣಿಸ್ಕೊಳ್ಳೋದು ಯಾವಾಗ ಅಂದ್ರೆ ಎರಡನೇ ಸಾರಿ. ಯಾವಾಗ ಅಂದ್ರೆ ಕರ್ತನದ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯಲ್ಲಿ ಅಲ್ವಾ. ಇದು ಕರ್ತನದ ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ ನ ಸೂಚಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಪ್ಪ ಅಂದ್ರೆ, ನಾವು ಆ ಪಾಯಿಂಟ್ ನ ಗಮನಿಸಿ ಈ ಒಂದು ಪಾಠವನ್ನು ನಾವು ಮುಕ್ತಾಯ ಇರ್ತಾರಲ್ಲ, ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೋಸ್ಕರವಾಗಿ, ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆ ಉಂಟು ಮಾಡೋದಕ್ಕೋಸ್ಕರ. ಅಂದ್ರೆ ಸಭೆ ಯಾರನ್ನ ನಿರೀಕ್ಷಿಸ್ತಾ ಇದೆ? ಕರ್ತನಾದ ಯೇಸುನ ನಿರೀಕ್ಷಿಸ್ತಾ ಇದೆ. ಇನ್ನೂ ಕ್ಲಿಯರ್ ಆಗಿರ್ಬೇಕಾದ್ರೆ, ಯಾರು ಆತನ ನಿರೀಕ್ಷಿಸ್ತಾ ಇರ್ತಾರೋ ಅವ್ರಿಗೆ ಮಾತ್ರ ರಕ್ಷಣೆ ಅಂತ ಬರ್ತಾ ಇದೆ. ಯಾರು ಆತನ ನಿರೀಕ್ಷಿಸಲ್ವೋ ಅವರಿಗೆ ರಕ್ಷಣೆ ಇರೋಲ್ಲ. ಅವ್ರನ್ನ ನಿರೀಕ್ಷಿಸೋದು ಅಂದ್ರೆ ಏನರ್ಥ ನೋಡ್ರಿ. ಈಗ ಒಂದು ವಿಷಯ ಹೇಳ್ತೀನಿ. ಒಂದ್ ವ್ಯಕ್ತಿ ದೂರದೇಶಕ್ಕೆ ಹೋಗಿರ್ತಾರೆ,
ಅವ್ರು ಮತ್ತೆ ರಿಟರ್ನ್ ಬರ್ತಾರೆ ಅಲ್ವಾ. ಅವರ ಫ್ರೆಂಡ್ಸ್ ಇರ್ತಾರೆ, ಅವ್ರ ಸಂಬಂಧಿಕರು ಇರ್ತಾರೆ, ತುಂಬಾ ಜನ ಇರ್ತಾರೆ ಆ ವ್ಯಕ್ತಿಗೆ. ಆದ್ರೆ ಅವರ ವೈಫ್ ಇರ್ತಾರೆ, ಅವ್ರ ಮಕ್ಳು ಇರ್ತಾರೆ, ಇವರೆಲ್ಲದ್ರಲ್ಲಿ ಅವ್ರು ಬರ್ಬೇಕಿನ ತುಂಬಾ ನಿರೀಕ್ಷೆ ಮಾಡೋದು ಯಾರು? ಯಾರು ಅವರೇ ತುಂಬಾ ನಿರೀಕ್ಷೆ ಮಾಡ್ತಾರೆ? ಅವರ ಹೆಂಡತಿ. ಅವ್ರ ಮಕ್ಳು ಇವ್ರ ತಾನೆ ನಿರೀಕ್ಷೆ ಮಾಡ್ತಾರೆ ಅಲ್ವಾ. ಯಾಕೆ ಅಂದ್ರೆ ಅವ್ರ ಬರೋದು ಹೋಗೋದೆಲ್ಲ ಯಾರಿಗೆ ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿರುತ್ತೆ? ಅವರ ಹೆಂಡತಿ ಗೊತ್ತಿರುತ್ತೆ. ಅಂದ್ರೆ ನಾವು ದೇವ್ರ ಮಕ್ಕಳು ನಿಜವಾಗ್ಲೂ ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿ ಕ್ರಿಸ್ತನ ಜೊತೆಗಿರುವವರಾಗಿದ್ರೆ ಆತನ ಬಗ್ಗೆ ಇರುವಂತ ಎಲ್ಲಾ ಸತ್ಯಗಳು ದೇವ್ರು ನಮ್ಗೆ ಏನ್ ಮಾಡ್ತಾರೆ, ತಕ್ಕ ಸಮಯದಲ್ಲಿ ಪ್ರಕಟಣೆ ಮಾಡ್ತಾರೆ. ನಾವು ಅವನ್ನ ನಿರೀಕ್ಷಿಸುವವರಾಗಿರ್ತೀವಿ. ಇಲ್ಲ ಅಂದ್ರೆ ಆತನು ಬರೋದು ಯಾವ ಕಾಲದಲ್ಲಿ ಏನ್ ನಡೆಯುತ್ತೆ ಅಂತ ಸತ್ಯಗಳು ನಮ್ಗೆ ಸಿಗಲ್ಲ. ಯಾಕಂದ್ರೆ ನಾವು ಆ ಒಂದು ನಿರೀಕ್ಷೆಯಲ್ಲಾಗ್ಲಿ ಕ್ರಿಸ್ತನ ಮೊದಲಿಗಿತಿ ಅನ್ನುವಂತ ಹಂತದಲ್ಲಿ ನಾವು ಇಲ್ದೇ ಇದ್ದಾಗ ನಮ್ಗೆ ಯಾವುದೇ ವಿಷಯ ತಿಳಿಸಂದ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ಆ ವ್ಯಕ್ತಿ ಬರ್ತೀನಿ ಅಂದ್ಬಿಟ್ಟು ತನ್ನ ದೂರದಲ್ಲಿ ಅಂತ ಫ್ರೆಂಡಿಗೆ ನಾನು ಫೋನ್ ಮಾಡಿ ನಾನು ಬರ್ತಾ ಇದ್ದೀನಪ್ಪ ಈ ಟೈಮಲ್ಲಿ ಬಂದ್ಬಿಡ್ತೀನಿ ಅಂದ್ರೆ ಅವನೇನ್ ತಿಳ್ಕೊಂತಾನೆ ಫ್ರೆಂಡು, ನೀನ್ ಬಂದ್ರೆ ಏನು ಬರ್ದೆ ನನಗೇನು ಅಂತ ತಿಳ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಅಲ್ಲಿ ಹೌದು. ಯಾರು ಆತನ ನಿರೀಕ್ಷೆಯಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಇವತ್ತು ತುಂಬಾ ಮುಖ್ಯವಾದಂತ ವಿಷಯ ಇದೆ. ಹಾಗಾಗಿ ದೇವ್ರ ಮಕ್ಳು ನಾವು ಏನ್ ಅರ್ಥ ಮಾಡ್ಕೊಬೇಕಿಲ್ಲ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದಿದ್ದು ತುಂಬಾ ಜನಕ್ ಗೊತ್ತಿಲ್ಲ. ಆತನು ಮೊದಲನೇ ಸರಿ ಬಂದು ಏನಕ್ಕೋಸ್ಕರ ಬಂದ್ರು ಅನ್ನೋಂತ ಅರ್ಥನು ತುಂಬಾ ಜನಕ್ಕೆ ಗೊತ್ತಿಲ್ಲ. ಲೋಕ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್, ಬಂದಿದ್ದು ಕ್ರೈಸ್ತರು ಗೊತ್ತಿದ್ರು, ಯಾವ ಉದ್ದೇಶಕ್ಕೋಸ್ಕರ ಬಂದ್ರು ಅಂತಾನು ಗೊತ್ತಿಲ್ಲ, ಏನಕ್ಕೆ ತನ್ನನ್ನ ಬಲಿಯಾಗಿ ಕೊಟ್ರು ಅನ್ನೋದು ವಿಷಯ ಕೂಡ ಸತ್ಯ ಗೊತ್ತಿಲ್ಲ. ಮತ್ತೆ ಎರಡನೇ ಸರಿ ಏನಕ್ಕೋಸ್ಕರ ಬರ್ತಾರೆ ಅನ್ನೋ ವಿಷಯ ಕೂಡ ಗೊತ್ತಿಲ್ಲ ಅಲ್ವಾ. ಇದೆಲ್ಲ ಯಾರು ಗೊತ್ತಿದೆ ಇವತ್ತು? ನಮಗ್ ಗೊತ್ತಿದೆ, ನಮಗೆ ಕ್ರಿಸ್ತನ ಸತ್ಯದ ಮೂಲಕ ಗೊತ್ತಾಗ್ತಿದೆ. ಆಗಿರ್ಬೇಕಾರೆ ನಮ್ಮ ನಿರೀಕ್ಷೆ ಎಷ್ಟರ ಮಟ್ಟಿರ್ಬೇಕು? ನಿರೀಕ್ಷೆ ಅಂದಾಗ ಎರಡು ವಿಷಯನ ಬರುತ್ತೆ, ಅದನ್ನ ನಾವು ಮೈಂಡ್ ಇಟ್ಕೊಬೇಕು. ಏನ್ ಬರುತ್ತೆ ಅಂದ್ರೆ, ಒಂದ್ ವಿಷಯ ಕೆಲವೊಂದ್ ಟೈಮ್ ಅಲ್ಲಿ ಕೆಲವರು ಬರ್ತಾರೆ ಅಂದ್ಬಿಟ್ಟು ನಾವು ಏನೋ ತುಂಬಾ ವೇಟ್ ಮಾಡ್ತಾ ಇದ್ರೆ ತುಂಬಾ ನಿರಾಶೆ ಆಗ್ಬಿಡುತ್ತೆ. ನಿರಾಶೆ ಅಂದ್ರೆ ಯಾರೋ ನಿಮ್ಗೆ ಬರ್ತಾರೆ, ಅಣ್ಣಂದ 10 ಗಂಟೆಗೆ ಬರ್ತೀನಿ ಬ್ರದರ್ ಅಂತ ಹೇಳಿರ್ತಾರೆ, ನೀವು ವೈಟ್ ಮಾಡ್ತೀರಾ, 11 ಗಂಟೆಗೆ ಬರ್ತಾರೆ, ಏನಾಗುತ್ತೆ ನಿಮ್ಗೆ? ಬೇಜಾರಾಗ ಬೇಜಾರಾಗುತ್ತಲ್ಲ. ಕರೆಕ್ಟ್. ಆದ್ರೆ ಯಾರೋ ಒಬ್ರು 10 ಗಂಟೆಗೆ ಬರ್ತೀನಿ ಅಂತಾರೆ, ತುಂಬಾ ತುಂಬಾ ಮೆಚ್ಚುಗೆ, ತುಂಬಾ ಪ್ರೀತಿ ಅವ್ರ ಮೇಲೆ ನಿಮ್ಗೆ, ಅವ್ರಿಗೆ ಅವ್ರ ಹೆಂಗ ನೋಡ್ಬೇಕು ಅನ್ಬಿಟ್ಟು 10 ಗಂಟೆಗೆ ಬರಲಿಲ್ಲ, ಲೇಟ್ ಆಗ್ತಿದೆ, ಸ್ವಲ್ಪ ತಡವಾಗ್ತಿದೆ, ಏನ್ ಮಾಡ್ತೀರಾ, ವೇಟ್ ಮಾಡ್ತೀರಾ, 11 ಗಂಟೆ ಆಗುತ್ತೆ. ಒಟ್ನಲ್ಲಿ ಅವ್ರು ಬಂದಿದ್ ನೋಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ, ಏನಾಗುತ್ತೆ? ತುಂಬಾ ಖುಷಿ. ಸಂತೋಷ ಆಗುತ್ತೆ. ಬಂದ್ ಒಟ್ನಲ್ಲಿ ಬಂದ್ರಲ್ಲಪ್ಪ, ಅವ್ರು ನೋಡ್ಬಿಟ್ನಲ್ಲ ಸಾಕು, ಎಲ್ಲಿ ನೋಡಲ್ಲ ಅಂತ ತಿಳ್ಕೊಂಡ್ನೋ ಅಂದ್ರೆ ಏನರ್ಥ? ಈ ರೀತಿ ಒಂದು ಭಾವನೆ ಯಾವಾಗ ಬರುತ್ತೆ? ಯಾವಾಗ ನೀವು ಯಾರನ್ನ ತುಂಬಾ ಪ್ರೀತಿ ಮಾಡಿದ್ರೆ ಅವಾಗ ಮಾತ್ರ ಬರುತ್ತೆ. ಹೌದು. ಕರೆಕ್ಟಾ? ಹಾಗಾಗಿ ದೇವರ ಮಕ್ಕಳಲ್ಲಿ ನಮ್ಮ ನಿರೀಕ್ಷೆ ಈ ರೀತಿ ಇರ್ಬೇಕು ಅಲ್ವಾ. ಯಾವಾಗ ನೋಡ್ತೀನೋ ದೇವರನ್ನ, ಯಾವಾಗ ನೋಡ್ತೀನೋ ಕ್ರಿಸ್ತನ್ನ, ಯಾವಾಗ ಮೀಟ್ ಆಗ್ತೀನೋ, ಏನೋ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ನಿರೀಕ್ಷಿಸ್ಬೇಕು, ಆ ರಕ್ಷಣೆನ ಹೊಂದ್ಕೊಬೇಕು. ಏನಪ್ಪ ರಕ್ಷಣೆ ಅಂದ್ರೆ, ಏನೋ ರಕ್ಷಣೆ ಅಲ್ಲ ಅದು, ಕ್ರಿಸ್ತರ ಜೊತೆಗೇ ಇರುವಂತ ರಕ್ಷಣೆ. ಎಲ್ಲಿದಾರೆ ಈ ಭೂಮಿಯಲ್ಲಿ ಗಂಡ ಹೆಂಡತಿ ಇರ್ಬೋದು, ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಅಲ್ಲಿ. ಮದುವೆ ಆಗಿ ಎಷ್ಟು ದಿನ, ಎಷ್ಟು ಜನ ಬದುಕ್ತೀವಿ ನಾವು? ಎಲ್ಲ ಒಂದ್ಸರಿ ವೈಫ್ ಸತ್ತ ಹೋಗ್ತಾರೆ, ಇಲ್ಲ ಗಂಡ ಸತ್ತ ಹೋಗ್ತಾರೆ, ಇಲ್ಲ ಇಬ್ರು ಒಟ್ಟಿಗೆ ಸತ್ತ ಹೋಗ್ತಾರೆ, ಪ್ರಪಂಚದಲ್ಲಿ ಇರ್ತಾನೆ, ಶಾಶ್ವತವಿಲ್ಲದ ಲೈಫ್ ಇದು. ನಮ್ಗೆ ಸಿಗುವಂತ ರಕ್ಷಣೆ ನೋಡ್ರಿ, ನಿರಂತರವಾಗಿ ಕ್ರಿಸ್ತನ ಜೊತೆಗೆ ಇರುವಂತ ನಿರೀಕ್ಷೆ, ಇನ್ನು ಏನೆಲ್ಲ ಅಡಕವಾಗಿದೆ ಅದರಲ್ಲಿ. ಕರೆಕ್ಟ್ ಅಲ್ವಾ? ಅದಕ್ಕೆ ಇದನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ, ಕರ್ತನ ಯೇಸು ಕ್ರಿಸ್ತನ ಕಾಯ್ತಾ ಇದ್ದೆ, ನಾವು ಕಾಯ್ತಾ ಇದ್ದೀವಿ. ನಾವು ಯಾವಾಗ ಅವ್ರನ್ನ ಮೀಟ್ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ, ಅವ್ರು ಏನಂತ ಕಾಯ್ತಾ ಇದಾರೆ, ಯಾವಾಗ ನಮ್ಮನ್ನ ಮೀಟ್ ಮಾಡ್ತಾರೋ ಅಂತ ಕಾಯ್ತಾರೆ. ಕರೆಕ್ಟಾ? ಇಬ್ಬರ ಮಧ್ಯದಲ್ಲಿ ಆ ಅನ್ಯೋನ್ಯತೆ, ಆ ಪ್ರೀತಿ ಬಾಂಧವ್ಯಗಳು ಯಾರು ಎಲ್ಲಿ ಬೆಳ್ಕೊಳುತ್ತೋ ಅವ್ರು ಮಾತ್ರ ಸಭೆಯಾಗಿರ್ತಾರೆ, ಅವ್ರಿಗೆ ಮಾತ್ರ ಕ್ರಿಸ್ತನ ಒಂದು ವಿಷಯಗಳು ಗೊತ್ತಾಗುತ್ತೆ ಅಲ್ವಾ. ಅದರಿಂದ ದೇವರ ಮಕ್ಕಳು ನಾವಿಲ್ಲಿ ಗಮನದಲ್ಲಿ ನೋಡ್ಬೇಕಂತ ವಿಷಯ ಏನಪ್ಪ ಅಂದ್ರೆ, ನಮ್ಮಲ್ಲಿ ಆ ನಿರೀಕ್ಷೆ ತುಂಬಾ ಹೆಚ್ಚಾಗಿರ್ಬೇಕು. ಇವತ್ತು ನಾವು ಪ್ರತಿದಿನ ಕ್ಲಾಸ್ ನ ಕೇಳ್ತೀವಿ, ಸಂಡೆ ಸರ್ವಿಸ್ ನ ಅಟೆಂಡ್ ಮಾಡ್ತೀವಿ, ಇಲ್ಲ ಒಂದ್ ಕಡೆ ಸಬ್ಜೆಕ್ಟ್ ನ ಮಾತಾಡ್ತೀವಿ, ಇಲ್ಲ ಸಹೋದರನ ಮೀಟ್ ಮಾಡ್ತೀವಿ. ಈ ಒಂದು ಸ್ಪಿರಿಚುವಲ್ ಆಕ್ಟಿವಿಟೀಸ್, ಸ್ಪಿರಿಚುವಲ್ ಗೆ ಆತ್ಮಿಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಕಾರ್ಯಗಳಿದೆ ಅದೆಲ್ಲ ಕೂಡ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಅದ್ರ ಉದ್ದೇಶ ಏನಪ್ಪ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ, ಏನಿದೆ ಉದ್ದೇಶ, ಏನಕ್ ಮಾಡ್ತಾ ಇದ್ದೀವಿ, ಮಾಡೋಂತ ಅವಶ್ಯಕತೆ ಏನು?
ನನಗೆ ಒಂದ್ ವೇಳೆ ಅಮರತ್ವ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಕ್ರಿಸ್ತನ್ ಇಲ್ದೇ ಇದ್ರೆ ಇಮ್ಮಾರ್ಟಲಿಟಿ ಇದೆ, ಆದ್ರೆ ಯೇಸು ಕ್ರಿಸ್ತನ್ ಜೊತೆಗಿಲ್ಲ ಅಂದ್ರೆ ಬೇಕಾದ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನ್ ಜೊತೆಗಿಲ್ಲದೆ ಇರುವಂತ ಅಮರತ್ವನ ಬೇಡ, ಏನು ಬೇಡ, ಯಾರು ಬೇಕು ಆ ಇಮ್ಮಾರ್ಟಲಿಟಿ? ದೇವರು ಕ್ರಿಸ್ತನ್ ನಮ್ಮ ಜೊತೆಗಿಲ್ದಿರುವಂತಹ ಜೀವನ ಯಾರು ಯಾರಿಗೆ ಬೇಕು? ಬೇಡವೇ ಬೇಡ. ಇದೇ ಕ್ರಿಸ್ತನಲ್ಲಿ ಇದ್ದಂತ ಭಾವನೆ. ದೇವರೇ ನಾನು ನಿನ್ ಮಗನಾಗಿರ್ಬೇಕು, ನನಗೆ ಏನಿದ್ರು ಪರವಾಗಿಲ್ಲ, ನಿನ್ ಮಗನಾಗಿರ್ಬೇಕು, ನಿನ್ ಜೊತೆಗಿರ್ಬೇಕು. ದೇವ್ರ ಮಕ್ಳಿಗೂ ಇಲ್ಲಿ ಬೇಕಾಗಿರೋದು ಓವರಾಲ್ ಪಿಕ್ಚರ್ ಅಲ್ಲಿ ನಮ್ಗೆ ಬೇಕಾಗಿರೋದ್ರಿಂದ ಕ್ರಿಸ್ತನ ಜೊತೆಗೆ ಆತನ ನಿರೀಕ್ಷಿಸ್ತಾ ನಾವು ಕಾಯ್ತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಓಟವನ್ನು ಓಡಿ ಮುಗಿಸಿ ಏನ್ ಮಾಡ್ತೀವಿ, ಆತನ ಮೀಟ್ ಮಾಡ್ತೀವಿ. ಏನಕ್ಕಪ್ಪ ಈ ವಿಷಯ ಎಲ್ಲ ಮಾತಾಡ್ತೀನಿ ಗೊತ್ತಿದ್ಯಾ? ಆತನು ಬಂದದ್ದು ಬಲಿ ಕೊಟ್ಟದ್ದು, ಮೊದಲನೇ ಸರಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು, ಎರಡನೇ ಸರಿ ಏನ್ ಮಾಡಿದ್ರು ನಮ್ಮನ್ನ ನಮ್ಗ ನಮ್ಮನ್ನ ಬಂದು ಮೀಟ್ ಮಾಡೋದು, ಎಲ್ಲ ಎಲ್ಲ ವಿಷಯ ಇದೆಯಲ್ಲ, ಇದೆಲ್ಲ ಯಾರ ಮೇಲೆ ಇಟ್ಟಿರೋ ಪ್ರೀತಿ ಗೊತ್ತಾ? ಇದೆಲ್ಲ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಗೊತ್ತಲ್ಲ. ಇಷ್ಟೊಂದು ಕೆಲಸ, ಇಷ್ಟೊಂದು ಕೆಲಸ ಇಲ್ಲಿ ನಡೀತಾ ಇರೋದು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ. ಅದಕ್ಕೆ ಈ ಹಂತ ಇಲ್ಲ, ಆತನ್ ಬರ್ಬೇಕು ಭೂಮಿಯಲ್ಲಿ ನಮ್ಗೊಂದು ಮಾದರಿ ತೋರಿಸ್ಬೇಕು, ಶಿಲ್ವೆಯಲ್ಲಿ ಮರಣ ಹೊಂದ್ಬೇಕು, ಆತನ ರಕ್ತ ನಮಗೋಸ್ಕರ ಸುರಿಸಲ್ಪಡ್ಬೇಕು, ಆತನ ಪುನರ್ತನ ಹೋಗಿ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಅಂತ ಹೋಗ್ಬೇಕು, ಮತ್ತೆ ತಿರುಗ್ ಬರ್ಬೇಕು. ಬಂದ ತಕ್ಷಣ ಮೊದಲು ಯಾರನ್ನ ಮೀಟ್ ಮಾಡೋದು? ಮೊದಲಿಂಗ ಮೀಟ್ ಮಾಡ್ಬೇಕು, ಅವನ ಕರ್ಕೊಂಡು ಹೋಗ್ಬೇಕು. ಇದೇ ಮೊದಲ ಕೆಲಸ. ಇಷ್ಟಕ್ಕೆ ಇದಕ್ಕೆ ಇದೆಲ್ಲ ಮಾಡಲ್ ಪಡ್ತಾರೆ. ಸೆಕೆಂಡ್ರಿ ಆ ಆಶೀರ್ವಾದದಲ್ಲಿ ಎರಡನೇ ಭಾಗ ಯಾರಿಗಪ್ಪ ಇರುತ್ತಂದ್ರೆ ಬೇರೆಯವರಿಗೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಒಂದ್ ಮದ್ವೆ ನಡೀತಂದ್ರೆ ಮೊದಲಿಂಗನಿಗೆ ಯಾರ ಮೇಲೆ ಮಾತ್ರ ಮೈಂಡ್ ಇರುತ್ತಂದ್ರೆ ಮೊದಲಿಂಗಿತ್ತ ಮೇಲೆ ಮಾತ್ರ ಇರುತ್ತೆ. ಮೊದಲಿಂಗಿತ್ತ ಯಾರ ಮಾತ್ರ ಗಮನದಲ್ಲಿ ಇಟ್ಟಿರ್ತಂದ್ರೆ ಮೊದಲಿಂಗ ಗಮನದಲ್ಲಿ ಇಟ್ಟಿರ್ತಾರೆ. ಆದ್ರೆ ಅದನ್ನ ಬಿಟ್ಟು ಊಟ ಉಪಚಾರಗಳೆಲ್ಲ ಏನು ಏನ ಏನಪ್ಪಾ ನೋಡ್ತೀನಿ ಆ ಸಮಯದಲ್ಲಿ ಮಾತ್ರ. ಅವರಿಬ್ರು ಮದ್ವೆ ಆಗ್ತಿದೆ ಅಂದ್ಬಿಟ್ಟು ನಮ್ಗೆಲ್ಲ ಸಿಕ್ತಿರೋ ಬ್ಲೆಸ್ಸಿಂಗ್ ಅಷ್ಟೇ. ನಾವು ಹೋದ್ವಿ, ಅವ್ರನ್ನ ನೋಡಿದ್ವಿ, ಇಶ್ ಮಾಡಿದ್ವಿ, ಊಟ ಮಾಡಿದ್ವಿ, ಬಂದ್ವಿ, ಆಶೀರ್ವಾದವಾಗಿತ್ತು ಅಷ್ಟೇ. ಇದೇ ಆಶೀರ್ವಾದ ಲೋಕಕ್ಕೆ ಸಿಗುತ್ತೆ ಅಷ್ಟೇ. ಆದ್ರೆ ಮುಖ್ಯವಾದ ವಿಷಯ ಏನಪ್ಪ, ಮೊದಲಿಂಗನು ಮೊದಲಿಂಗಿತಿನ. ಅದಕ್ಕೆ ವಾಕ್ಯ ಏನಾಗ್ತದೆ, ತನ್ನನ್ನು ನಿರೀಕ್ಷಿಸಿಕೊಂಡು ಅವರಿಗೆ ಇದೆಲ್ಲ ಕೆಲಸಗಳು ಯಾರಿಗೋಸ್ಕರ ಮಾಡ್ತಾರಂತೆ? ತನ್ನನ್ನು ನಿರೀಕ್ಷಿಸಿದವರಿಗೆ, ತನ್ನ ಮೇಲೆ ನಂಬಿಕೆ ಇಟ್ಟವರಿಗೆ, ನನ್ನನ್ನ ಪ್ರೀತಿ ಮಾಡಿದವರು ಅಲ್ವಾ? ಸದೇವ್ರ ಮಕ್ಕಳು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬರ್ತಾ ಇದೆ. ಒಂದೇ ಒಂದ್ ಪ್ರಶ್ನೆ, ಒಂದೇ ಒಂದ್ ಪ್ರಶ್ನೆ, ಯಾತ್ರ ಇರ್ಬೇಕಂದ್ರೆ ನನ್ನ ಪ್ರೀತಿ ನಿಜವಾಗ್ಲೂ ಎಲ್ಲದಕ್ಕಿಂತ ಕ್ರಿಸ್ತರ ಮೇಲೆ ಅಧಿಕವಾಗಿದ್ಯಾ, ತಂದೆ ದೇವರ ಮೇಲೆ ಅಧಿಕವಾಗಿದ್ಯಾ, ಇಲ್ಲ ಅಧಿಕವಾಗಿದ್ಯಾ, ಇಲ್ಲ ಅಧಿಕವಾಗಿರುವಂತೆ ನಾನು ತೋರಿಸ್ಕೊಡ್ತಾ ಇದ್ದೀನ, ಇಲ್ಲ ಅಧಿಕವಾಗಿಲ್ವಾ ಅನ್ನಂತ ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೊಂಡ ಸರ್. ಯಾಕೆ ಗೊತ್ತಾ ಈ ಪ್ರಶ್ನೆ ಕೇಳ್ಬೇಕು? ಈ ಪ್ರಶ್ನೆಗೆ ನನ್ನ ಒಂದು ಪ್ರೀತಿ ನನ್ನ ಸಹೋದರ ಸಹೋದರಿಗಿಂತ, ನನ್ನ ತಂದೆ ತಾಯಿಗಳಿಗಿಂತ, ನನ್ನ ಸ್ನೇಹಿತರಿಗಿಂತ, ಈ ಲೋಕದಲ್ಲಿ ಇರುವಂತ ಯಾವುದೇ ವಸ್ತುಗಳಿಂದ, ನನ್ನ ಕೈಲಿರುವಂತ ಮೊಬೈಲ್ಗಿಂತ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತನ ಮೇಲೆ ಇದೆ ಅಂತ ನನ್ನ ಮಾತು ನನ್ನ ಹೃದಯದಲ್ಲಿ ಬಂದಾಗ ನಾನು ಆ ಪಾತ್ರೆಯಲ್ಲಿ ಕೈ ಇಟ್ಟು ಇಟ್ಕೊಳ್ಳಿ, ಅದು ದೇವರ ದೃಷ್ಟಿಯಲ್ಲಿ ತುಂಬಾ ದೊಡ್ಡ. ಅದು ಏನನ್ನ ಸೂಚಿಸ್ತಂದ್ರೆ ನಿಜವಾಗ್ಲೂ ಆತನ ನಿರೀಕ್ಷೆ ತೀರಿಸ್ತಾ ಇದ್ದೀನಿ. ಪ್ರತಿದಿನ ಪ್ರತಿದಿನ ಶುದ್ಧೀಕರಣಕ್ಕೆ ಹೋಗ್ತಾ ಇದ್ದೀನಿ, ಪ್ರತಿದಿನ ಪ್ರತಿದಿನ ಶುದ್ಧೀಕರಣ ಹೊಂದಿ ಒಂದು ದಿನ ನಾವು ಪರಿಶುದ್ಧ ಸ್ಥಳದ ಒಂದು ಅಂತ್ಯವಾಗಿ ಬರ್ತೀನಿ, ಅಲ್ಲಿ ಧೂಪವೇದಿಯಲ್ಲಿ ನನ್ನನ್ನು ಸಂಪೂರ್ಣವಾಗಿ ಬಲಿ ಕೊಟ್ಟು ದೇವರಿಗೆ ಸುಗಂಧ ವಾಸನೆಯಾಗಿ ನಾನು ಸಾವನ್ನ ಅಪ್ತೀನಿ, ನಂತರ ಕ್ರಿಸ್ತನ ಜೊತೆಗೆ ಇರ್ತೀನಿ ಅನ್ನೋದನ್ನ ಸೂಚಿಸ್ತಾ ಇದೇ ನಮ್ಗೆ ಇಟ್ಟಿರುವಂತ ಸೈಡ್. ಅಂದ ದೇವ್ರ ಮಕ್ಕಳು ಈ ಒಂದು 9ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದೆ ಬರುವಂತ 10ನೇ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ನಾವು ಎಕ್ಸೆಪ್ಟೇ ಮಾಡಿಲ್ಲ. ಆಕ್ಚುಲಿ ನನ್ನ ಪಾಸ್ ವರ್ಗೆ ಈ ಟಾಪಿಕ್ ಇಲ್ಲಿ ಬರುತ್ತಾ ಅಂತ ಇಬ್ರು ಸ್ಟಡಿ ಸ್ಟಾರ್ಟ್ ಮಾಡಬೇಕು ನನ್ನ ಮೈಂಡು ಇಲ್ಲ, ಅಂದ್ರೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಮನಸ್ಸಿತ್ತು ಅಷ್ಟೇ, ಪ್ರೀ ಪ್ರಿಪರೇಷನ್ ಇರ್ಲಿಲ್ಲ. ಆಯ್ತು ಇದ್ರ ಬಗ್ಗೆ ಕೆಲವೊಂದು ಓದ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿದೆಯಲ್ಲ, ಓದೋಣ, ಓದ್ಬಿಟ್ಟು ಸ್ಟಡಿ ಮಾಡೋಣ, ತಗೊಳ್ಳೋಣ ಅಂತ ಮೈಂಡ್ ಅಲ್ಲಿ ಇತ್ತು ಅಷ್ಟೇ. ಆದ್ರೆ ಇದೆಲ್ಲ ಕೂಡ ಒಂದು ಸಮಯಕ್ಕೆ ಅನುಗುಣವಾಗಿ ನಡೀತಾ ಇರೋದು ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಈ ಪಾಸ್ ಔಟ್ ಟೈಮಲ್ಲಿ ಪಾಸ್ ಔಟ್ ಸಬ್ಜೆಕ್ಟ್ ತಾನೇ ತೆಗಿಬೇಕು, ಇಬ್ರು ಸ್ಟಡಿ ಆಗ್ಬೇಕಾಯ್ತು ಅಂತ ಒಂದು ವಿಷಯ ಬರುತ್ತೆ. ಬಟ್ ಇಬ್ರು ಸ್ಟಡಿ ಎಲ್ಲ ಏನಕ್ಕೆ ತುಂಬಾ ನಿಯರೆಸ್ಟ್ ಆಗಿದೆ ಅಂದ್ರೆ ಈ ಪಾಸ್ ಅವರಿಗೆ ನಿಯರೆಸ್ಟ್. ಅದರಲ್ಲೂ ಕೂಡ ವಿಶೇಷವಾಗಿ ಈ 10ನೇ ಅಧ್ಯಾಯ ಇನ್ನು ತುಂಬಾ ವಿಷಯ ಇದೆ ಏನೋ ಪಾಸ್ ಅವರಿಗೆ ಚಿತ್ತವಾದ್ರೆ ಈ 10ನೇ ಅಧ್ಯಾಯ ನಾನು ಏನ್ ಮಾಡೋಣ, ಈ ಪಾಸ್ ಅವ್ರು ಮುಗಿಯೋಷ್ಟು ಏನ್ ಮಾಡೋಣ, ಮುಗಿಸ್ಬಿಡೋಣ. ಅವಾಗ ಮಾತ್ರ ನಮ್ಗೆ 11th ಚಾಪ್ಟರ್ ಬೇರೆ ಟಾಪಿಕ್ ಗೆ ಕರೆಕ್ಟ್ ಆಗಿದೆ. ಏನಾ ಸೊ ತಂದೆ ದೇವರು ಆಶೀರ್ವಸ್ತಿ, ತಂದೆ ದೇವರು ಕೊಟ್ಟಂತ ಯಾವ ಅವಕಾಶ ಕೃತಜ್ಞತೆ ಸಲ್ಲಿಸುತ್ತಾ ಸಾಲ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ.